ಕರ್ನಾಟಕ. ಕೆಲವರು ಹವ್ಯಾಸಕ್ಕಾಗಿ ಬರವಣಿಗೆಯಲ್ಲಿ ತೊಡಗಿಕೊಂಡರೆ ಇನ್ನು ಕೆಲವರು ಆ ಹವ್ಯಾಸವನ್ನೇ ವೃತ್ತಿಯನ್ನಾಗಿಸಿಕೊಂಡಿರುತ್ತಾರೆ. ಆದರೆ ಬರವಣಿಗೆಯನ್ನೇ ಜೀವನವನ್ನಾಗಿಸಿಕೊಂಡವರು ಕೆಲವರು ಮಾತ್ರ. ಇಂಥ ಅಗ್ರಪಂಕ್ತಿಗರಲ್ಲಿ ಜಿಎಚ್ ಹನ್ನೆರಡು ಮಠ ಅವರು ಕೂಡ ಒಬ್ಬರು. ಕಾದಂಬರಿಗಳು, ಕವನ ಸಂಗ್ರಹ, ನಾಟಕಗಳು, ಸಣ್ಣ ಕಥೆಗಳು, ವಿನೋದ ಸಾಹಿತ್ಯ, ಲಲಿತ ಪ್ರಬಂಧಗಳು, ಸಂಪಾದಿತ ಪುಸ್ತಕಗಳು, ಪ್ರವಾಸ ಕಥನ, ವಚನ ರಚನೆ, ಹೀಗೆ ಬರವಣಿಗೆಯ ಎಲ್ಲ ಪ್ರಕಾರಗಳಲ್ಲೂ ಪುಸ್ತಕಗಳನ್ನು ಬರೆದಿರುವಂತಹ ಹನ್ನೆರಡು ಮಠವರು ತಮ್ಮ 78ನೇ ವಯಸ್ಸಿಗೂ ಇನ್ನೂ ಬರವಣಿಗೆಯನ್ನು ಮುಂದುವರಿಸಿದ್ದಾರೆ. ಒಟ್ಟು 108 ಪುಸ್ತಕಗಳನ್ನು ಬರೆದಿರುವಂತಹ ಮಹನೀಯರು ಸುಮಾರು 11 ಧ್ವನಿ ಸುರುಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ವಚನ ಸಾಹಿತ್ಯ, ಭಕ್ತಿ ಸಾಹಿತ್ಯಕ್ಕೆ ಹೆಚ್ಚಿನ ಒತ್ತು ನೀಡಿರುವಂತಹ ಹನ್ನೆರಡು ಮಠವರು ಪ್ರಸ್ತುತ ಜೀವನದ ಆಗುಹೋಗುಗಳ ಮೇಲೂ ಅವಲೋಕನಗೈದು ಅವುಗಳ ಕುರಿತು ಕೂಡ ವಿನೋದ ಪ್ರಬಂಧಗಳು, ಲಲಿತ ಚಿಂತನೆಗಳು ಮುಂತಾದವನ್ನು ಬರೆದಿದ್ದಾರೆ. ಸವಣೂರಿನ ನವಾಬ 12 ಊರಿನ ಧಾರ್ಮಿಕ ಒಡೆತನದ ಹಕ್ಕಿನ ಸನ್ನದು ಬರೆದುಕೊಟ್ಟಿದ್ದರಿಂದ ಇವರಿಗೆ 12 ಮಠ ಎಂಬ ಹೆಸರು ಬಂತು ಎಂದು ಹಿರಿಯರು ಹೇಳುತ್ತಾರೆ. ಹಳೆ ಹುಬ್ಬಳ್ಳಿಯ ಮೂಲದವರಾದ 12 ಮಠವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳೂ ಸಂದಿವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಂಪೂರ್ಣ ಜೀವನವೇ ಎಲ್ಲರಿಗೂ ಮಾದರಿಯಾಗುವಂತೆ ಜೀವಿಸಿದ ಹಿರಿಯ ಸಾಹಿತಿ ಜಿಎಚ್ 12 ಮಠವರು ಇಂದು ಶುಭೋದಯ ಕರ್ನಾಟಕದ ನಮ್ಮ ಅತಿಥಿಯಾಗಿದ್ದಾರೆ. ಅವರಿಗೆ ಸಂಪೂರ್ಣ ತಂಡದ ಪರವಾಗಿ ಗೌರವಯುತ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ಜಿಎಚ್ 12 ಮಠ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸ್ಟಾರ್ಟಿಂಗ್ ನಮಗೆ ಇರುವಂತಹ ಒಂದು ಕುತೂಹಲ, ಹಾಗೆ ವೀಕ್ಷಕರಲ್ಲೂ ಕೂಡ ಇರುವಂತಹ ಒಂದು ಕುತೂಹಲ, ಜಿಎಚ್ 12 ಮಠ, 12 ಮಠ ಅನ್ನುವಂತಹ ಒಂದು ಹೆಸರು ನಿಮಗೆ ಬಂದಿದ್ರ ಬಗ್ಗೆ, ಅದರ ಒಂದು ವಿಶೇಷತೆ ಬಗ್ಗೆ ಸರ್, 12 ಮಠದ ಬಗ್ಗೆ. ಅದಕ್ಕೆ ಬರ್ತಾ ಇದ್ದೇನೆ. ಈ ಸುಂದರವಾದ ಈ ಬೆಳಗಿನ ಸಮಯದಲ್ಲಿ ಹಕ್ಕಿ ಪಕ್ಕಿಗಳ ಆ ಚಿಲಿಪಿಲಿಯ ನಾದ, ಆಗಾಗ ಚಿಮ್ಮಿ ಬರುತ್ತಿರುವ ಮಳೆಯ ಸೆಳಕು ಮಿಂಚು, ಆ ಭೂಮಿ ತನ್ನ ಹಸಿರುಡಿಗೆಯಿಂದ ಚೇತರಿಸಿಕೊಳ್ಳುತ್ತಿರುವಂಥ ಈ ಶುಭೋದಯದ ಈ ಬೆಳಗಿನ ಸಮಯದಲ್ಲಿ ಆತ್ಮೀಯರಾದ ರೆಹಮಾನ್ ಅವರೇ, ಪ್ರಜ್ವಲ ಅವರೇ, ನಿಮ್ಮ ಜೊತೆಗೆ ಈ ನನ್ನ ಬದುಕಿನ ಕೆಲವೊಂದು ರಸ ನಿಮಿಷಗಳನ್ನು, ಅವರ್ಣನೀಯ ಕ್ಷಣಗಳನ್ನು ನಾನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಖುಷಿ ಆಗ್ತಾ ಇದೆ. ತುಂಬ ಸಂತೋಷ ಸರ್. ನೀವು ಏನು ಕೇಳಿದ್ರಿ ಅಂತಂದರೆ, 12 ಮಠ, ಈ 12 ಮಠ ಯಾಕೆ ಬಂತು ಅಂತ ಹೇಳಿ. 300 ವರ್ಷಗಳ ಹಿಂದೆ ಹುಬ್ಬಳ್ಳಿಯ ಪರಿಸರ ಬಂಕಾಪುರದ ಮುಸ್ಲಿಂ ರಾಜನ ಆಧಿಪತ್ಯದಲ್ಲಿ ಒಳಗಾಗಿರುವಂಥ ಪ್ರದೇಶ ಅದು. ಆ ಮುಸ್ಲಿಂ ಮಹಾರಾಜ ನಮಗೆ, ನಮ್ಮ ಮಠಕ್ಕೆ 12 ಊರುಗಳ ಒಂದು ಧಾರ್ಮಿಕ ಒಡೆತನವನ್ನು ಹಾಕಿಕೊಟ್ಟ. ಅದನ್ನು ಸನದಿಗೆ ಕೊಟ್ಟ. ಆ ಸನದಿನ ಪರಿಣಾಮವಾಗಿ ನಮಗೆ 12 ಊರುಗಳ ಧಾರ್ಮಿಕ ಒಡೆತನ ಅಂಥೇಳಿ 12 ಮಠ ಅಂತದ್ದು. ಹೀಗೆ ಈ ಉತ್ತರ ಕರ್ನಾಟಕದಲ್ಲಿ 12 ಮಠ, 3000 ಮಠ, ಹಿಂಗೆ ಕೆಲವು ಹೆಸರುಗಳು ಬಹಳ ಜನಪ್ರಿಯವಾಗಿ ಬಂದ್ಬಿಟ್ಟವು. ಅಲ್ಲಿ 12 ಮಠ ಬಹಳ ತುಂಬ ಪ್ರಾಚೀನ ಕಾಲದಿಂದ ಅಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಅನ್ನುವಂಥೇಳಿ ಈಶ್ವರಲಿಂಗ 12 ಮಠದಲ್ಲಿದೆ. ಹಳೆಯ ಹುಬ್ಬಳ್ಳಿ ಅಕ್ಕಿಪೇಟೆಯಲ್ಲಿರುವಂಥ ಹುಬ್ಬಳ್ಳಿನೇ ಈಗ 78 ವರ್ಷಗಳ ಹಿಂದೆ ಹುಬ್ಬಳ್ಳಿ ಇವತ್ತಿನ ರೀತಿಯಾಗಿ ಟೌನ್ಶಿಪ್ ಇರಲಿಲ್ಲ, ಸಿಟಿ ಇರಲಿಲ್ಲ. ಅದು ಗ್ರಾಮೀಣದ ಚಲುವು, ಹಳ್ಳಿಯ ಚಲುವು. ಮಳೆ ಬೆಳೆ ಭೂಮಿ ರೈತಾಪಿ ಕೃಷಿ ಕ್ಷೇತ್ರದ ಬಹಳ ಸುಂದರವಾದ ಕ್ಷೇತ್ರ ಹುಬ್ಬಳ್ಳಿ ಆಗಿತ್ತು ಅವಾಗ. ಮತ್ತೆ ಪ್ರಾಚೀನ ಕನ್ನಡದ ಮಾತುಗಳಲ್ಲಿ ಕೂಡ ಕನ್ನಡತನ ಅಲ್ಲಿ ನಮ್ಮಲ್ಲಿ ತುಂಬಿ ತುಂಬಿ ತುಳುತ್ತಾ ಇತ್ತು. ನಾವು ಹರೆಯಾಗೆದ್ದು ನೆರೆ ಮಾಡ್ತಿದ್ವಿ ಅವಾಗ. ಹರೆಯಾಗೆದ್ರೆ ಬೆಳಗು ಮಾರ್ನಿಂಗ್ ಅಲ್ಲಿ ಹರೆಯಾಗೆದ್ದು ಆಮೇಲೆ ಟಿಫಿನ್ ಮಾಡ್ತಿದ್ದಿಲ್ಲ, ನಾವು ನೆರೆ ಮಾಡ್ತಿದ್ವಿ.
ಮ್ಯಾರಿ ಆಯ್ತನ ಕಾಳಮ್ಮ ಮ್ಯಾರಿ ಆಯ್ತನ ಅನ್ನಪೂರ್ಣಮ್ಮ ಅಂತ ನಮ್ಮ ಓಣಿಯ ಹೆಣ್ಣುಮಕ್ಕಳು ಮಾತಾಡ್ತಾ ಇದ್ರು. ಅಂಥ ಒಂದು ಹಳ್ಳಿಗಾಡಿನ ಒಂದು ಪರಿಸರದ ಒಂದು ಸೊಗಡದಲ್ಲಿ ನಾ ಸ್ವಾಭಾವಿಕವಾಗಿ ಬಳದೆ. ಒಂದು ವಿಚಿತ್ರ ಅಥವಾ ನನ್ನ ಭಾಗ್ಯ ಅಂತಂದರೆ, ನನ್ನ ಅಣ್ಣ 10 ವರ್ಷದ ನನಗಿಂತ ಹಿರಿಯ, ಆತ ಇಂಗ್ಲಿಷ್ ಮತ್ತು ಕನ್ನಡದ ಕವಿ, ದ್ವಿಭಾಷಾ ಕವಿ. ನನ್ನ ತಂದೆ ಹುತ್ತಯ್ಯನವರು ಮುಂಬೈ ಸರ್ಕಾರದಲ್ಲಿ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆಗಿದ್ದರು. ಅವರು ಆಗಿನ ಕಾಲದಲ್ಲಿ ಕೊಲ್ಲಾಪುರ ರಾಜಾರಾಮ ಕಾಲೇಜಿನ ವಿದ್ಯಾರ್ಥಿ. ನನ್ನ ತಂದೆ ಅವರು ಹುತ್ತಯ್ಯನವರು ಗಣಿತ, ಸಂಸ್ಕೃತದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಪ್ರಕಾಂಡ ಪಂಡಿತರು. ಆಮೇಲೆ ನಮ್ಮ ಅಜ್ಜ ಚಿದಿವರಯ್ಯ, ನಮ್ಮ ಅಜ್ಜನೂ ಕೂಡ ಕೊಲ್ಲಾಪುರ ರಾಜಾರಾಮ ಕಾಲೇಜಿನ ವಿದ್ಯಾರ್ಥಿ. ಇನ್ನೂ ಧಾರವಾಡದ ಕನ್ನಡ ಕಾಲೇಜ್ ಇದ್ದಿದ್ದಿಲ್ಲ ಅವರಿಲ್ಲ. ಅವರೆಲ್ಲ ಸಂಸ್ಕೃತ, ವ್ಯಾಕರಣ, ಜ್ಯೋತಿಷ್ಯ, ಆಯುರ್ವೇದಗಳ ಪಂಡಿತರು. ನಮಗೆ ತಿಳಿದಂಗೆ ನನ್ನ 5 ತಲೆಮಾರಿನ ಹಿಂದೆ ಸಿದ್ಧವೀರ ಸ್ವಾಮಿಗಳು ಅಂತ ಇದ್ರು. ಆ ಸಿದ್ಧವೀರ ಸ್ವಾಮಿಗಳ ಗದ್ದಿಗೆ ಇವತ್ತು ನಮ್ಮ ಮಠದಲ್ಲೇ ಇದೆ, ನೋಡ್ಬೋದು. ಅವರು ಸಿದ್ಧವೀರ ಸ್ವಾಮಿಗಳು ನಿಜಗುಣ ಶಿವಯೋಗಗಳ ಶಾಸ್ತ್ರವನ್ನು ಅವರು ಪ್ರವಚನ ಮಾಡ್ತಾ ಇದ್ರು. ಅಪಾರ ಪಂಡಿತರಾಗಿದ್ದರು. ಅವರು ಇದ್ದಾಗಲೇ ನಡೆದಂಥ ಒಂದು ಘಟನೆ ಅಂತಂದರೆ, ಇವೇನು ಹುಬ್ಬಳ್ಳಿಯ ಸಿದ್ಧಾರೂಢರು ಅಂತ ಹೇಳ್ತೇವಲ್ಲ, ಸಿದ್ಧಾರೂಢರು ಇನ್ನೂ ಯುವಕನಾಗಿದ್ದಾಗ ಪ್ರಥಮ ಹುಬ್ಬಳ್ಳಿಗೆ ಬಂದಾಗ ನಮ್ಮ ಮನೆಗೆ ಬಂದರು, ನಮ್ಮ ಮಠಕ್ಕೆ ಬಂದು 12 ಮಠಕ್ಕೆ ಬಂದರು. ಅದಕ್ಕೆ ಆದ್ರೆ ಸಿದ್ಧವೀರ ಶಿವಿಗಳು ನಮ್ಮಲ್ಲಿ ಇದ್ದಾಗ ಸಿದ್ಧಾರೂಢರು ಬಂದರು. 2-3 ತಿಂಗಳು ನಮ್ಮ 12 ಮಠದಲ್ಲಿ ಇದ್ದರು. 12 ಮಠದಲ್ಲಿ ಒಂದು ಬಳುವಲ್ ಮರ ಇತ್ತು, ಹುಬ್ಬಳ್ಳಿಯಲ್ಲೇ ಎತ್ತರವಾದ ಬಳುವಲ್ ಮರ ಇತ್ತು. ಆ ಮರವನ್ನು ಏರಿ ಆ ಸಿದ್ಧಾರೂಢರು ಬಳುವಲ ಹಣ್ಣುಗಳನ್ನು ನೆಡ್ತಾ ಇದ್ರು. ಅವರೇ ಒಂದು ಚತುರಂಗದ ಒಂದು ನಕ್ಷೆಯನ್ನ ಕಲ್ಲಲ್ಲಿ ಕೊರೆದದ್ದನ್ನು ಇವತ್ತಿಗೂ ಕೂಡ ನಾವು ನೋಡಬಹುದು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರು ಕೊರೆದದ್ದು ಅದೇ. ಅಂತಹ ಒಂದು ಪರಿಸರದೊಳಗೆ 12 ಮಠದೊಳಗೆ ಸ್ವಾಭಾವಿಕವಾಗಿ ಕಾವ್ಯ, ಪುರಾಣ, ಜ್ಯೋತಿಷ್ಯ ಇವೆಲ್ಲವುಗಳು, ವೇದ ಮತ್ತು ವಚನಶಾಸ್ತ್ರ ಇವುಗಳ ಅಧ್ಯಯನ ನಡೀತು. ಮುಖ್ಯವಾಗಿ ಹೇಳೋದಂದ್ರೆ 12 ಮಠದಲ್ಲಿ ರೇವಣ ಸಿದ್ದೇಶ್ವರ ಅಂತೇಳಿ ಒಂದು ದೊಡ್ಡ ಈಶ್ವರಲಿಂಗದ ಇವತ್ತಿಗೆ ನೋಡ್ಬೋದು. ಆ ಈಶ್ವರಲಿಂಗ ಸರಣ 5 ಫೂಟ್ ಉದ್ದ, 4 ಫೂಟ್ ಎತ್ತರದ ಈಶ್ವರಲಿಂಗ ನನಗನಿಸಿದ ಮಟ್ಟಿಗೆ ಭಾರತದಲ್ಲಿಯೇ ಒಂದು ವಿಶಿಷ್ಟವಾದ ಈಶ್ವರಲಿಂಗ. ಆ ಈಶ್ವರಲಿಂಗದ ಈ ಜಲಹರಿ ಏನಲ್ಲ, ಜಲಹರಿ ನೀರು ಹೋಗ ಜಲಹರಿ, ಆ ಜಲಹರಿಯ ಕೆಳಗೆ ಅಲ್ಲಿ ವಿಷ್ಣು, ಆ ಜಲಹರಿಯ ಕೆಳಗೆ ನರಸಿಂಹ ಹೆಗಲು ಕೊಟ್ಟನು. ಈಶ್ವರ ನರಸಿಂಹ ಕಾಂಬಿನೇಷನ್ ಎಲ್ಲಿ ಇಲ್ಲ, ಆ ನರಸಿಂಹ ಹೆಗಲು ಕೊಟ್ಟನು. ಆ ನರಸಿಂಹನ ಹೆಗಲ ಮೇಲೆ ಆದಿಶಕ್ತಿ ಕುಂತ. ಈಗ ಈಶ್ವರ ಅಂದ್ರೆ ಶಿವತತ್ವ, ನರಸಿಂಹ ಅಂತಂದ್ರೆ ವೈಷ್ಣವ ತತ್ವ, ಆಮೇಲೆ ಲಕ್ಷ್ಮಿ ಏನ್ ಕುಂತಾಳಲ್ಲ ಶಕ್ತಿ ತತ್ವ. ಮೂರು ತತ್ವಗಳ ಸಂಗಮವಾಗಿರುವಂತ ವಿಶಿಷ್ಟವಾದ ಶಿವಲಿಂಗ ನಮ್ಮ 12 ಮಠದಲ್ಲೇ ಯುವತಿ ಕೂಡ ನೋಡಬಹುದು. ನನ್ನ ಅಂದಾಜಿನ ಪ್ರಕಾರ ಅದು 1000 ವರ್ಷದ ಹಿಂದೆ ಹೊಯ್ಸಳ ಶಿಲ್ಪಕಲೆಯಲ್ಲಿ ಅದೇ. ಅದನ್ನ ಇತಿಹಾಸಕಾರರು ಯುವತಿ ಕೂಡ ಆ ಹೊಯ್ಸಳ ಶಿಲ್ಪಕಲೆಯ ವಿಶಿಷ್ಟ ವಿಶೇಷ ಈಶ್ವರ ಲಿಂಗವನ್ನು ನಮ್ಮ ಮಠದಲ್ಲಿ ಕಾಣಬಹುದು. ಓಕೆ ಗುರುಗಳೇ, ಹಾಗೆ ನಿಮ್ಮ ವಂಶಸ್ಥರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದ್ರೆ, ಹಿಂದೆ ಪರಕೀಯರ ದಾಳಿಯಾದಂತಹ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ವಂಶಸ್ಥರ ಪ್ರಸಂಗಗಳು, ಹಾಗೆ ಸ್ಮಶಾನದಲ್ಲಿ ಹೋಗಿ ಸಮಯವನ್ನ ಕಳೆದಂತಹ ಒಂದು ಪರಿಸ್ಥಿತಿ ಕೂಡ ಉಂಟಾಗಿತ್ತು, ಅದ್ರ ಬಗ್ಗೆ ಸ್ವಲ್ಪ. ನೀವು ಬಹಳ ಸರಿಯಾಗಿ ಕೇಳಿದ್ರಿ. ಯಾಕಂದ್ರೆ ಸಿದ್ಧಲಿಂಗಮ್ಮ ನಮ್ಮ ಅಜ್ಜಿಯ ಅಜ್ಜಿ, ಅವಳು ಸತ್ತಾಗ ನಾನು 5 ವರ್ಷದ ಹುಡುಗ, ಅವಳು ಶತಾಯುಷಿ. ಅವಳು ಹೇಳುತ್ತಿರುವಂತ ಪ್ರಕಾರ ಅಂದ್ರೆ ಹಳೆಯ ಹುಬ್ಬಳ್ಳಿಯ ಮೇಲೆ 3 ಸಲ ದಾಳಿಗಳಾದವು. 3 ಸಲ ದಾಳಿಗಳಾದಾಗ ಹಳೆಯ ಹುಬ್ಬಳ್ಳಿಯ ಜನ ದಾಳಿಯ ಸಮಯದಲ್ಲಿ ಹೊರಟು ಎಲ್ಲೆಲ್ಲೋ 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 ಹೋದರು. ಅವಾಗ ನಮ್ಮ 12 ಮಠದ ಮೂಲ ಪುರುಷರು ಕೂಡ ಆ ದಾಳಿಯ ಕಾಲವನ್ನು ತಪ್ಪಿಸೋ ಸಲುವಾಗಿ ಅಲ್ಲಿಂದ ಹೊರಟು ಅಲ್ಲಿ ಅಕ್ಕಿ ಹೊಂಡ ಅಂತದ, ಅಕ್ಕಿ ಹೊಂಡ ಅಂದ್ರೆ ಹೊಂಡ ಅದು, ಇವತ್ತದು ಮಾರ್ಕೆಟ್ ಪ್ಲೇಸ್. ಆದ್ರೆ ಅವಾಗ ಅರಣ್ಯದಲ್ಲಿರುವಂತ ಏಕಾಂತದವಾದ ಒಂದು ಸುಂದರವಾದ ಹೊಂಡ, ಅಲ್ಲಿ ಗುಡಿಸಲು ಹಾಕೊಂಡ್ರು.
ಆ ಗುಡಿಸಲ ಹಾಕೊಂಡು ಕೆಲವು ಕಾಲ ದಾಳಿ ಹಿಂಚಲನ ಆಗುವವರೆಗೆ ಅಲ್ಲಿ ಇದ್ರು. ಅಲ್ಲಿ ಇದ್ದಾಗ ಏನಾಗ್ಬಿಡ್ತು, ಅಲ್ಲಿನೂ ಇದ್ದಂತ ಜನ ಏನ್ ಮಾಡಿದ್ರು ಹನ್ನೆಮ್ಮಠ ಸ್ವಾಮಿಗಳಿಗೆ, ಸ್ವಾಮಿಗಳೇ ನೀವು ಇಲ್ಲಿ ನಿಮ್ಮ ಮಠ ಇಲ್ಲಿನೂ ಆಗ್ಲಿ ಅಂತಂದ್ರು, ನಿಮ್ಮೊಂದು ಶಾಖಾ ಮಠ ಇಲ್ಲೇ ಆಗ್ಲಿ. ಅಲ್ಲಿನೂ ಕೂಡ ಒಂದು 12 ಮಠದ ಶಾಖಾ ಮಠ ಆತು ಇವತ್ತಿಗೆ ಅಲ್ಲಿ ಅದ. ಆಮೇಲೆ ಆ 12 ಮಠದ ಇನ್ನೊಂದು ಶಾಖಾ ಮಠ ಗೋಕರ್ಣದಲ್ಲಿ ಅದು, 12 ಮಠದ ಇನ್ನೊಂದು ಶಾಖಾ ಮಠ ಕಲಗತ್ತಿಯಲ್ಲಿ ಅದ. ಹೀಗೆ ಅದು ಪ್ರಸಾರವಾಗ್ತಾ ಐತಿಹಾಸಿಕವಾದ ಕಾರಣದಿಂದ ಅದು ಬಂತು. ಆಮೇಲೆ ಆಮೇಲೆ ನಿರಂತರವಾಗಿ ಶಿಕ್ಷಣ, ಸಂಸ್ಕೃತ ಅಧ್ಯಯನ, ವ್ಯಾಕರಣ, ಜ್ಯೋತಿಷ್ಯ ಮತ್ತು ಆಯುರ್ವೇದ ಸಿದ್ಧಾಂತ, ಔಷಧಿ. ಖಂಡಿತ ಗುರುಗಳೇ, ನಿಜಕ್ಕೂ ಇಷ್ಟೆಲ್ಲ ಪರಕೀಯರಿಂದ ದಾಳಿಗೊಳಗಾದಂತ ಸಂದರ್ಭದಲ್ಲಿ ಕೂಡ, ಹಾಗೆ ನಿಮ್ಮ ಕುಟುಂಬಕ್ಕೆ ಪಾರಂಪರ್ಯವಾಗಿ ಅಷ್ಟೆಲ್ಲ ಜವಾಬ್ದಾರಿಗಳಿದ್ರೂ ಕೂಡ ನಿಮ್ಮ ಮನೆಯವರೆಲ್ಲರೂ ಕೂಡ ಸಾಕ್ಷರರಾಗ್ತಿದ್ರು, ಎಲ್ಲರೂ ಕೂಡ ಓದಿದ್ದಾರೆ, ಎಲ್ಲರೂ ಅಧ್ಯಯನದಲ್ಲಿ ತೊಡಗಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಹಾಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ ಏನ್ ಹಂಚ್ಕೊಳ್ತೀರಿ ನಮ್ಮೊಂದಿಗೆ? ಸರಿ, ಈ ಒಂದು ವಾತಾವರಣ ಅಂತ ಹೇಳಿದ್ನಲ್ಲ, ಇಂಥ ಒಂದು ವಾತಾವರಣದಲ್ಲಿ ನಾನು ಈ 78 ವರ್ಷದ ಹಿಂದೆ ನಾನು ಹುಟ್ಟಿದಾಗ, ನಾನು ತೊಟ್ಟಿಲ ಕೂಸಾಗಿದ್ದಾಗಲೇ ನನ್ನ ತಾಯಿ ಅನ್ನಪೂರ್ಣಮ್ಮ ಅವರು 103 ವರ್ಷ ಬಾಳಿ, ಕಳೆದ ವರ್ಷ ಮಾತ್ರ ಅವರ ಶರೀರ ಬಿಟ್ರು 103 ವರ್ಷ. ನಾನು ಮಗುವಾಗಿದ್ದಾಗಲೇ ನಾನು ಹೇಗೆ ಬೆಳೆದೆ ಅಂದರೆ, ನಿಜಿಗುಣ ಶಿವಯೋಗಿಗಳ ಪದ್ಯಗಳನ್ನು, ಷಡ್ಪಭೂಷಣ ಶಿವಯೋಗಿಗಳ ಪದ್ಯಗಳನ್ನು, ಅನುಭಾವ ಪದ್ಯಗಳನ್ನು, ಅವರು 100 ಪದ್ಯಗಳನ್ನು ಓತಪ್ರೋತವಾಗಿ ಹಾಡ್ತಾ ಇದ್ರು ನನ್ನ ತಾಯಿ ಅನ್ನಪೂರ್ಣಮ್ಮ. ಆ ತಾಯಿಯ ಜೋಗದಲ್ಲಿ ನಾನು ಬೆಳೆದೆ. ಅನ್ನಪೂರ್ಣಮ್ಮ ಅವರು ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ, ಈ ಒಂದು 90 ವರ್ಷಗಳಿಂದ ಗಾಂಧೀಜಿಯವರು ಹುಬ್ಬಳ್ಳಿಗೆ ಬಂದರು ಪಾದಯಾತ್ರೆ. ಗಾಂಧೀಜಿಯವರು ಅವರು ಹುಬ್ಬಳ್ಳಿಯ ಗೋಡ್ಸೇನರ ಫ್ಯಾಕ್ಟರಿಗೆ ಬಂದು ಅಲ್ಲಿಂದ ಅಲ್ಲಿ ಹರಿಜನಕೇರಿಗೆ ಹೋಗ್ಬೇಕಾದ್ರೆ ನಮ್ಮ ಮಠದ ಎದುರಿಗೆನೆ ಪಾದಯಾತ್ರೆಯಿಂದ ಹೊರಟು. ನನ್ನ ತಾಯಿ ಅನ್ನಪೂರ್ಣಮ್ಮ ಆ ಗಾಂಧೀಜಿಯವರ ಜೊತೆಗೆ ಹರಿಜನಕೇರಿಗೆ ಪಾದಯಾತ್ರೆ ಮಾಡಿದ್ರು. ಅದೊಂದು ಅನುಭವವನ್ನ ನಾವು ಶರೀರ ಬಿಡುವವರಿಗೂ ಕೂಡ ನನ್ನ ತಾಯಿ ನಮಗೆ ಹೇಳ್ತಾ ಇದ್ರು. ಎಂತ ಒಂದು ಸಂಸ್ಕೃತಿಗೊಂದು ಸಂಬಂಧ ನೋಡ್ರಿ. ಆದ್ರಿಂದ ಈಗ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಅಂತೂ ಶಿವಯೋಗ, ಶಿವಯೋಗವೇ ನಮ್ಮ ಮನೆಯ ಉಸಿರು. ಆಮೇಲೆ ನಾವು ಮಕ್ಕಳಾಗಿದ್ದಾಗಲೇ ಸಿದ್ಧಾರೂಢ ಮಠದಲ್ಲಿ ಆಡಿದೀವಿ. ಸಿದ್ಧಾರೂಢ ಮಠದಲ್ಲಿ ಆದದ್ರೆ ಸ್ವಾಭಾವಿಕವಾಗಿ ಸಿದ್ಧಾರೂಢ ಮಠದಲ್ಲಿ ಇದ್ದಂತಹ ಅದ್ವೈತ ಶಂಕರ ಅದ್ವೈತ ಫಿಲಾಸಫಿ ಎನ್ನದ, ತತ್ವಜ್ಞಾನಿ ಎನ್ನದ ನಮ್ಮನೆಯಲ್ಲಿ ಕರತಲಾಮಲಕವಾಯಿತು. ನಮ್ಮಲ್ಲೆಲ್ಲಾ ನಿಜಗುಣ ಶೈವಗಳ ದೊಡ್ಡ ದೊಡ್ಡ ಗ್ರಂಥಗಳಿದ್ದು, ಆ ಗ್ರಂಥಗಳು ತಿಳಿಯಲಿದ್ದರೂ ಕೂಡ ನನ್ನ ಕೈಯಲ್ಲಿ ಹಿಡಿಯುತ್ತಿದ್ದೆ, ನೋಡ್ತಾ ಇದ್ದೆ ನಾನು. ಈಗ ಒಂದು ವಾತಾವರಣದೊಳಗೆ ನಾನು ಹುಬ್ಬಳ್ಳಿಯೊಳಗೆ ಅಲ್ಲಿ ನಮ್ಮ ಓಣಿಯೊಳಗೆ ಅಕ್ಕಿ ಪೇಟೆಯೊಳಗೆ ಪಾದ್ರಿ ಶಾಲೆ ಅಂತದ. ಆ ಪಾದ್ರಿ ಶಾಲೆ ಇಡೀ ಹುಬ್ಬಳ್ಳಿಯಲ್ಲಿಯೇ ಅತ್ಯಂತ ಪ್ರಾಚೀನ ಶಾಲೆ, ಹಳೆಯ ಶಾಲೆ ಅದು. ಅವಾಗ ಹೆಂಗಿತ್ತೋ ಇವತ್ತಿಗೂ ಐತೆ ಅದು ಪಾದ್ರಿ ಶಾಲೆ. ಅಲ್ಲೇ ನಮ್ಮ ಅಜ್ಜ ಓದಿದ್ದು, ಅಲ್ಲೇ ನಮ್ಮ ತಂದೆ ಓದಿದ್ದು, ಅಣ್ಣ ಓದಿದ್ದು, ನಾನು ಎಲ್ಲರೂ ಓದಿದ್ದು ಪಾದ್ರಿ ಶಾಲೆಯೇ ನಮ್ಮ ಓಣಿಯಲ್ಲೇ ಅದು. ಈ ಒಂದು ವಾತಾವರಣ ಇತ್ತು ನೋಡ್ರಿ. ಈ ವಾತಾವರಣ ಇದ್ರಿಂದ ಕನ್ನಡ 4ನೇ ವರ್ಗದಲ್ಲಿ ನಾನು ಕಲಿಬೇಕಾದ್ರೆ ನನ್ನ ತಂಗಿಯ ತೊಟ್ಟಿಲ ತೂಗ್ತಾ ಇದ್ದೆ. ತೊಟ್ಟಿಲ ತೂಗ್ತಾ ತೂಗ್ತಾ ಒಂದು ಹಾಡು ಹಾಡಿಬಿಟ್ಟೆ ನಾನೇ. ಊಟ ಹಾಡು ಬಂದ್ಬಿಡ್ತು, ಉಮ್ಮ ಅಮ್ಮ ಎಮ್ಮ ದುಃಖಿಸಬೇಡಮ್ಮ ನೋಡೋಣ ಹುಡುಗೊಂದು ಹಾಡು ಬಂದ್ಬಿಡ್ತು, ಅದನ್ನೇ ಬರೆದಿಟ್ಟೆ. ಅದೇ ನನ್ನ ಜೀವನದ ಅಲ್ಲಿಂದ ಇಲ್ಲಿವರೆಗೆ 2,500 ಕವಿತೆಗಳನ್ನ ಬರೆದೆ. 16 ಸಂಕಲನಗಳು ಬಂದಾವೆ ಅಂದ್ರೆ ಬಂದಿವೆ. ವಾತಾವರಣ ಎಷ್ಟು ನಮಗೆ ಶಕ್ತಿ ಕೊಡ್ತದೆ ನೋಡ್ರಿ, ಮನೆಯ ವಾತಾವರಣ. ಅದಕ್ಕೆ ತಾಯಿ ತಂದೆ ಅಂದ್ರೆ ಎಷ್ಟು ಮಹತ್ವ, ಅಣ್ಣ ತಮ್ಮ ಅಂದ್ರೆ ಎಷ್ಟು ಮಹತ್ವ. ಈಗಿನ ಕಾಲದಲ್ಲಿ ಒಂದು ಮಗು ಬಹಳ, 2 ಮಗು ನೋಡ್ತೀವಿ. ನಮ್ಮ ತಾಯಿಗೆ 10 ಮಕ್ಕಳು, 10 ಮಕ್ಕಳು ದೃಢವಾಗಿದ್ರು. 6ನೇ ಮಗ ನಾನು, ನನ್ನ ಹೆಸರು ಗುರುಸಿದ್ದ. ಈ ರೀತಿಯಾಗಿ ಅವಾಗ ನಮ್ಮ ತಂದೆಯ ಹೆಸರು ಹುಚ್ಚಯ್ಯ. ಹುಚ್ಚಯ್ಯ ಅಂದ್ರೆ ಏನು ಅಂತ ಕೇಳ್ತಾರೆ. ಹುಚ್ಚಯ್ಯ ಅಂದ್ರೆ ಆಗಿನ ಕಾಲದಲ್ಲಿ ಯಾವ ವ್ಯಕ್ತಿ ಮಹಾವಿಜ್ಞಾನಿ ಆಗಿರ್ತಾ ಇದ್ದಾನೆ, ತತ್ವಶಾಸ್ತ್ರಜ್ಞ ಆಗಿರ್ತಾ ಇದ್ದಾನೆ, ಯೋಗಿ ಆಗಿರ್ತಾನೆ, ಯೋಗಿ ಆದವನಿಗೆ ಹುಚ್ಚಯ್ಯ ಅಂತ ಕರಿತಿದ್ರು.
ಓಕೆ ಗುರುಗಳೇ, ಈ ವಿಚಾರದಲ್ಲಿ ನಾನು ಮತ್ತಷ್ಟು ಮಾತಾಡ್ತೇನೆ. ನಿಮ್ಮ ಶಿಕ್ಷಣದ ಬಗ್ಗೆ, ಹಾಗೆ ಡಿ ಎಸ್ ಕರ್ಕಿ ಅವರ ಪ್ರಭಾವ ನಿಮ್ಮ ಮೇಲೆ ಆಗಿರುವಂತದ್ದು, ಹಾಗೆ ನಿಮ್ಮ ಕಾಲೇಜು ಶಿಕ್ಷಣದ ಬಗ್ಗೆ ಎಲ್ಲವನ್ನು ಕೂಡ ನಾವು ಮಾತಾಡೋಣ. ನೀವು ಹೇಳ್ತಾ ಇದ್ರಿ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತಾ ಇದ್ರಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಪಾರಂಪರ್ಯವಾಗಿನೇ ಸಂಸ್ಕೃತ ಅಧ್ಯಯನದಲ್ಲಿ ಕೂಡ ತೊಡಗಿಸಿಕೊಂಡಿದ್ರಿ. ನಿಮ್ಮ ಒಂದು ಶಿಕ್ಷಣದ ದಿನಗಳನ್ನ ಮೆಲುಕು ಹಾಕೋದಾದ್ರೆ ನಿಮ್ಗೆ ಯಾವ್ದ್ರಲ್ಲಿ ತುಂಬಾ ಆಸಕ್ತಿ ಇತ್ತು, ಒಲವಿತ್ತು ಅಂತ ಹೇಳಿ? ಸರಿಯಾದ ಪ್ರಶ್ನೆಯನ್ನು ಕೇಳಿದ್ರೆ ಪ್ರಜ್ವಲ ಅವರೇ, ಅದು ನನಗೆ ಶಾಲೆಯ ದಿನಗಳಿಂದಲೇ ಕವನವನ್ನು ಬರೆಯುವುದಂದ್ರೆ ಒಂದು ದೊಡ್ಡ ಒಂದು ಹುಚ್ಚು, ಒಂದು ಹವ್ಯಾಸ ಅಂತ. ಕವನ ಕಥೆಗಳನ್ನು ಬರೆಯುವುದು ಮನೆತನ ಬಂದಾಗ ನಮ್ಮ ಅಣ್ಣ ರೇವಣ ಸಿದ್ದಯ್ಯ ದ್ವಿಭಾಷಾ ಕವಿ ನನಗೆ ಪ್ರೋತ್ಸಾಹ ಕೊಡ್ತಿದ್ದ, ಬರೇ 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 ಅಂತ ಹೇಳಿ. ಹೀಗೆ ಬರಿತಾ ಬರಿತಾ ಇದ್ದಾಗ ಆಗಿನ ಕಾಲದ 65 ವರ್ಷಗಳ ಹಿಂದೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವಾಗ 65 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಹೆಗ್ಗಣಗಳು ಬಾಳಿದ್ದು, ಕಾಳು ಎಲ್ಲಿ ನೋಡಿದಲ್ಲ ಅದು ಕಾಳು ರಾಶಿ. ಈಗಿನ ಕತೆ ಸಿಮೆಂಟ್ ಕಾಂಕ್ರೀಟ್ ಬಿಲ್ಡಿಂಗ್ ಇರಲಿಲ್ಲ, ಹೆಗ್ಗಣಗಳು. ರಾತ್ರಿ ಹೊತ್ತಿನಲ್ಲಿ ಹೆಗ್ಗಣಗಳು ನಮ್ಮ ಎದೆ ಮೇಲೆ ದಪ್ಪತ್ತಿ ಬೀಳ್ತಿದ್ದು. ಏನ ಅದ್ಭುತವಾದಂತಹ ದೃಶ್ಯ. ಆಮೇಲೆ ಕಾಮನ ಹಬ್ಬಕ್ಕೆ ಕುಳ್ಳು ಕಟಿಗೆಯನ್ನು ಕಳುವು ಮಾಡೋದು ಒಂದು ದೊಡ್ಡ ಖುಷಿ ಅದು. ಹಾಗೆ ಹೋದಾಗ ನಾನೇ 2 ಸಲ ಚೋಳ ಕಡಿಸಿಕೊಂಡದ್ದು ಉಂಟು. ಹೀಗೆ ಆ ಒಂದು ಜೀವನದ ಅನುಭವ ಉಂಟು. ಹಾಗೆ ಇದ್ದಾಗ ಆ ಹೆಗ್ಗಣಗಳ ಹಾವಳಿಯನ್ನು ತಡೆಯಲಾರದೆ ನಾನು ಹುಬ್ಬಳ್ಳಿಯ ಲೆಮೆಂಟನ್ ಹೈಸ್ಕೂಲ್ನಲ್ಲಿ 9th ವಿದ್ಯಾರ್ಥಿಯಾಗಿದ್ದಾಗಲೇ ಹೆಗ್ಗಣ ದೇವರ ಪುರಾಣ ಅಂತ ಒಂದು ಹಾಸ್ಯ ಲೇಖನವನ್ನು ಬರೆದೆ. ಬರೆದು ಅದನ್ನು ನಾನೇ ಕೈಯಲ್ಲಿ ತೆಗೆದುಕೊಂಡು ನಾನೇ ಸಹಿತ ಕರ್ನಾಟಕ ಕಾರ್ಯಾಲಯಕ್ಕೆ ಹೋಗಿ ನಾ ಅಲ್ಲಿ ಕೊಟ್ಟೆ. ಅವರು ಆ ಲೇಖನವನ್ನು ತಗೊಂಡ್ರು, ಅದು ಸಹಿತ ಕರ್ನಾಟಕದಲ್ಲಿ ಪ್ರಿಂಟ್ ಆಗಿ ಬಂತು. ನನ್ನ ಜೀವನದ ಪ್ರಥಮ ಲೇಖನ ಸಹಿತ ಕರ್ನಾಟಕದಲ್ಲಿ 9th ವಿದ್ಯಾರ್ಥಿ ಆಗಿದ್ದಾಗಲೇ ಬಂತು ನೋಡ್ರಿ ಎಂತದ್ದು. ಆಮೇಲೆ ನಾನು ಲೆಮೆಂಟನ್ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ 10th ವಿದ್ಯಾರ್ಥಿ ಆಗಿದ್ದಾಗ ಅವಾಗ ಒಂದು ಪ್ರಥಮ ಚಿಕ್ಕ ಕತೆ ಬರ್ದೆ, ಶಾರ್ಟ್ ಸ್ಟೋರಿ ಅಂತಾರಲ್ಲ ಬರ್ದೆ, ಬಾಗಿಲ ಬೀಗದ ಬೆಂಕವೇ ಅದರ ಹೆಸರು. ಅದನ್ನ ಬರೆದು ಬರ್ದೆ. ಅದೇ ಸಮಯದಲ್ಲಿ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನವರು ಚಿಕ್ಕ ಕತೆಗಳ ಒಂದು ರಾಷ್ಟ್ರೀಯ ಸ್ಪರ್ಧೆಯನ್ನು ಇಟ್ಟರು. ಆ ಸ್ಪರ್ಧೆಗೆ ನನ್ನ ಕಥೆಯನ್ನು ಕಳಿಸಿಕೊಟ್ಟೆ. ಆ ಕಥೆಯಲ್ಲಿ ನನ್ನ ಬಾಗಿಲ ಬೀಗದ ಬೆಂಕವೇ ಕತೆ ಇಡೀ ಕಥಾ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ಬಂತ. ಅವಾಗ ನನಗೆ ಏನ್ ಕಥೆ ಇತ್ತು ಗುರುಗಳೇ, ಅದು ಹಸಿದು ಶಾಲೆಯಿಂದ ಹಸಿದು ಮನೆಗೆ ಬರ್ತಾ ಇದ್ದಾನೆ ಮಗು, ಆದ್ರೆ ಮನೆಯ ಗುಡಿಸಲಿಗೆ ಏನಾಗುತ್ತೆ ಬೀಗ ಇರ್ತದೆ, ಯಾಕಂದ್ರೆ ತಾಯಿ ಕುಲಿಗೆ ಹೋಗಿರ್ತಾಳೆ, ತಂದೆ ಕುಲಿಗೆ ಹೋಗಿರ್ತಾಳೆ, ಮಗುಗೆ ಹಸಿಯಾಗಿರ್ತದೆ. ಮನೆಗೆ ಬರ್ತದೆ ಅವ್ವ ಅಂತ ಮನೆಗೆ ಬರ್ತದೆ ಮಗು, ಬಾಕಲಿಗೆ ಕೀಲಿ. ಅದಕ್ಕ ಬಾಗಿಲ ಬೀಗದ ಬೆಂಕವಿ ಅನ್ನುವಂತ ಒಂದು ಕತೆ. ಅದು ಕ್ರೈಸ್ಟ್ ಕಾಲೇಜಿನ ಕಥಾಸ್ಪರ್ಧೆಯಲ್ಲಿ ಬಹುಮಾನವನ್ನ ಅದು ಬಂತು. ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜ್, ಇವತ್ತು ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜ್ ಅಂದ್ರೆ ಅಗ್ದಿ ಹೆವಿ ಟ್ರಾಫಿಕ್ ಇರುವಂತ ಜಾಗ. ಆಗ ಹಾಗಿರ್ಲಿಲ್ಲ, ಸುತ್ತಲೂ ಹೊಲಗಳು, ಬಿಳಿಜಾಲ ಹೊಲಗಳು, ಹಿಂದೆ ಉಡುಕಲ್ಲು ಗುಡ್ಡ, ಉಣಕಲ್ಲು ಗುಡ್ಡದಿಂದ ಬೀಸಿ ಬರುತ್ತಿರುವಂತಹ ತಂಗಾಳಿ. ಆಮೇಲೆ ಆ ಕರ್ಕಿಯವರು ಹೆಂಗಿದ್ರು ಅಂತಂದ್ರೆ ನಮ್ಮ ಗುರುಗಳು ಅವರು ಭಾವಜೀವಿ, ಬರುವುದೇ ಒಂದು ಭಾವಜೀವಿ. ಹೊಸೂರಲ್ಲಿ ಅವ್ರ ಮನೆ ಒಂದು ಯಾವುದೋ ಒಂದು ಕಾವ್ಯದ ಒಂದು ವಾತಾವರಣದೊಳಗೆ ಬರ್ತಿದ್ರು. ನಮಗನ್ಸಿದ್ರು ಕವಿಗಳಂದ್ರೆ ಹಿಂಗೆ ಇರಬೇಕು ಅನ್ನುವಂತ ಭಾವನೆ ಕರ್ಕಿಯವರು ನೋಡಿದ್ಕೊಳ್ಳಿ ನನಗೆ ಬರ್ತಾ ಇತ್ತು. ಆಗಾಗಲೇ ನಾನು 65 ವರ್ಷಗಳ ಹಿಂದೆ ನಾನು ಪಿ ಯು ಸಿ ವಿದ್ಯಾರ್ಥಿಯಾಗಿದ್ದಾಗ ನಾನು ನನ್ನ ಪ್ರಥಮ ಕವನ ಸಂಕಲನ ಕಾವ್ಯ ಕಲಾಪಿ ಅತ್ತಾತು ನೋಡ್ರಿ. ಅದಕ್ಕೆ ಮುನ್ನುಡಿಯನ್ನ ಅತ್ಯಂತ ಪ್ರೀತಿಯಿಂದ ಕರ್ಕಿಯವರು ಮುನ್ನುಡಿ ಬರ್ಕೊಡ್ರು. ಅದ್ಭುತ. ಆಗಿನ ಕಾಲದ ಶ್ರೇಷ್ಠ ಸಾಹಿಷಿ ಸಸ ಮಾಳವಾಡರು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಧಾರವಾಡದಿಂದ ಹುಬ್ಬಳ್ಳಿಗೆ ಬಂದು ಉದ್ಘಾಟನೆಗೆ ಬಂದ್ರು. ಆಗಿನ ಕಾಶಿದ ಕಾಲೇಜಿನ ಒಂದು ನೋಟವನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. ಇವತ್ತೇನು ಜಗತ್ ಪ್ರಸಿದ್ಧರಾದಂತ
ಎಸ್ ಎಲ್ ಭೈರಪ್ಪನವರು ಏನಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಹಾಗೆ ನಮಗೆ ಅವರು ಪ್ರಪ್ರಥಮ ಪ್ರಾಧ್ಯಾಪಕರು ನಮಗೆ ಲಾಜಿಕ್ ಮತ್ತು ಸೈಕಾಲಜಿ ಇನ್ನು ಡಾಕ್ಟರೇಟ್ ಆಗಿದ್ದಿಲ್ಲ ಲಾಜಿಕ್ ಮತ್ತು ಸೈಕಾಲಜಿ ನಮಗೆ ಕಲಿಸಿದ್ರು ಅವ್ರ ಕ್ಲಾಸ್ ಅಂದ್ರೆ ಏನು ಒಂದು ಸುಂದರವಾದ ಒಂದು ಕತೆ ಕೇಳ್ದಂಗೆ ನಮಗೆ ಲಾಜಿಕ್ ಸೈಕಾಲಜಿ ಅಂತ ಕಠಿಣ ವಿಷಯವನ್ನ ಸರಳಗೊಳಿಸಿ ಸ್ವಾರಸ್ಯವಾಗಿ ಕರಿಕೆಯವರು ಅಲ್ಲಿ ಹೇಳ್ತಾ ಇದ್ರು ಅದೇ ಲಗ್ನ ಇತ್ತು ಹೊಸೂರಿನಲ್ಲಿ ಮನೆ ಮಾಡಿದ್ರು ಅಲ್ಲಿ ಬಂದು ನಮಗೆ ಬಹಳ ಖುಷಿಯಿಂದ ನಗಿಸ್ತಾ ನಗಿಸ್ತಾ ನಮಗೆ ಪಾಠ ಹೇಳ್ತಿದ್ರು ನಮಗೆ ಎಷ್ಟು ಖುಷಿ ಆಯ್ತು ಆಮೇಲೆ ಪ್ರೊಫೆಸರ್ ತೋಫ್ಖಾನೆ ಮಹಾನ್ ಸಂಸ್ಕೃತ ಪಂಡಿತರು ಅವರು ನಮಗೆ ಸಂಸ್ಕೃತವನ್ನು ಹೇಳಿದರು ಕಾಳಿದಾಸನ ಶಕುಂತಲ ಕಳಿಸಿದ್ರು ಅದೇ ಸಂಸ್ಕೃತ ಮಹಾನ್ ಗ್ರಂಥಗಳನ್ನ ಅಲಂಕಾರ ಶಾಸ್ತ್ರವನ್ನ ಅವ್ರು ನಾವು ಕಲಿಸಿಕೊಟ್ರು ಆ ಒಂದು ವಾತಾವರಣ ನಾಡಗೌಡ್ರ ಅಂತ ಹೇಳಿ ಅವರು ನಮಗೆ ಇಂಗ್ಲಿಷ್ ಪ್ರಾಧ್ಯಾಪಕರು ಶೇಕ್ಸ್ಪಿಯರ್ ಅನ್ನೇ ನಮ್ಮ ಎದುರಿಗೆ ತಂದು ನಿಲ್ಲಿಸ್ತಿದ್ರು ನಾಡಗೌಡ್ರ ಅಂತ ಹೇಳಿ ಅವ್ರು ಹೀಗೆ ನಮ್ಮ ಎಲ್ಲ ಆಮೇಲೆ ಹೊಗರ್ತಿ ಅಂತ ಹೇಳಿ ನಮ್ಮ ಕನ್ನಡ ಪ್ರಾಧ್ಯಾಪಕರು ಡಬಲ್ ಎಂ ಎ ಆಗಿದ್ರು ಎರಡರಲ್ಲಿ ಫಸ್ಟ್ ಕ್ಲಾಸ್ ಅವರು ಅವರು ಇಡೀ ಕ್ಲಾಸಿನಲ್ಲಿ ಅವರು ತಮ್ಮ ಅನೇಕ ವಿದ್ಯಾರ್ಥಿ ಜೀವನದ ಒಲವುಗಳನ್ನೇ ತುಂಬಿ 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 ಹೇಳ್ತಿದ್ರು ಅವ್ರ ಶಬ್ದಮಣಿ ದರ್ಪಣ ವ್ಯಾಕರಣದ ಕ್ಲಾಸ್ ಅಂದ್ರೆ ಒಂದು ಇತಿಹಾಸದ ಕ್ಲಾಸ್ ಆಗಿತ್ತು ನಮಗೆ ಪ್ರೋತ್ಸಾಹ ಕೊಡ್ತಿದ್ರು ಅವರು ಹೆಜ್ಜೆ ಹೆಜ್ಜೆಗೆ ಪ್ರೋತ್ಸಾಹ ಕೊಡ್ತಿದ್ರು ಅವರು ಇಂಥ ವಾತಾವರಣದೊಳಗೆ ನನ್ನ ಪ್ರಥಮ ಕವಿತಾ ಸಂಕಲ ಕಾವ್ಯ ಕಲಾಪಿ ಅದಕ್ಕೆ ಡಾಕ್ಟರ್ ಡಿ ಎಸ್ ಕರ್ಕಿಯವರು ಮುನ್ನುಡಿ ಬರೆದ್ರು ಅದು ಬಿಡುಗಡೆ ಆಯಿತು ಆ ಬಿಡುಗಡೆ ಸಂದರ್ಭದಲ್ಲಿ ಈ ಎಲ್ಲಾ ಪ್ರಾಧ್ಯಾಪಕರು ಅದರಲ್ಲಿ ಇದ್ರು ಭೈರಪ್ಪನವರು ಕೂಡ ಇದ್ರು ಖಂಡಿತವಾಗ್ಲೂ ಸರ್ ನಿಜವಾಗ್ಲೂ ಒಂದು ಇವತ್ತಿನ ಪೀಳಿಗೆಯವ್ರು ನಾವೆಲ್ಲರೂ ಕೂಡ ನಮ್ಮ ಗುರುಗಳನ್ನ ಯಾವ ರೀತಿ ಸ್ಮರಿಸ್ಬೇಕು ಅವರಿಂದ ಕಲಿಬೇಕಾಗಿದ್ದೇನು ಅವರ ಕ್ಲಾಸ್ಗಳು ಹೇಗಿತ್ತು ಅನ್ನೋದನ್ನ ಮೆಲುಕು ಹಾಕೋದ್ರ ರೀತಿ ನಿಜವಾಗ್ಲೂ ನಿಮ್ಮಿಂದ ನಾವು ಕಲಿಬೇಕು ಹಾಗೆ ನೀವ್ ಹೇಳ್ತಾ ಇದ್ರಿ ಹೆಗ್ಗಣಗಳು ಬೀಳ್ತಾ ಇತ್ತು ದಪ್ಪ ಅಂತ ಹೇಳಿ ಅಂತ ಸಾಧಾರಣವಾಗಿ ನಾವೆಲ್ಲರೂ ಅದ್ರಲ್ಲಿ ಭಯ ಪಡ್ತೀವಿ ಅಥವಾ ಒಂದ್ ರೀತಿ ಏನೋ ಅಸಡ್ಡೆ ತೋರ್ತೀವಿ ಹಾಗೆ ಬಾಗಿಲಿಗೆ ಬೀಗ ಹಾಕಿತ್ತು ಅಂತ ಹೇಳಿದ್ರೆ ಕೋಪ ಬರುತ್ತೆ ಆದ್ರೆ ನೀವ್ ಅದನ್ನು ಕೂಡ ಒಂದ್ ಅದ್ಭುತವಾಗಿ ಬಾಗಿಲ ಬೀಗದ ಬಿಂಕವೇ ಅನ್ನುವಂತ ರೀತಿಯಲ್ಲಿ ಈ ರೀತಿ ಕತೆಗಳನ್ನ ಬರಿತಾ ಹೋದ್ರಿ ನೀವ್ ಹೇಳಿ ಅಂತಂದ್ರೆ ಅವರು ಅದಕ್ಕೆ ಲೆಕ್ಕನೇ ಇಲ್ಲ ಹೊಸೂರಿನಿಂದ ಶಿಡಿ ಬಸ್ ಹತ್ತಿ ಅವ್ರು ನಮ್ಮ ಕಾರ್ಸಿದ ಕಾಲೇಜಿಗೆ ಬರಬೇಕು ಶಿಡಿ ಬಸ್ ಹತ್ತಿ ಅಲ್ಲ ಒಮ್ಮೆ ಬಾತ್ರಂಡ ಎಲ್ಲ ಮರ್ತು ಬಿಡೋರು ಬಾ ಲೋಕಕ್ಕೆ ಹೋಗಿ ಬಿಡೋರು ಅವರು ಬಾ ಲೋಕಕ್ಕೆ ಹೋಗಿ ಆ ಸ್ಟಾಪಿಗೆ ಇಳಿಲೇ ಇಲ್ಲ ಅವರು ಒಂದ್ಸಲ ಬಸ್ ಹಾಗೆ ಹೋತು 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 ಬೆಳಗಾವಕ್ಕೆ ಹೋತು ಬೆಳಗಾವಕ್ಕೆ ಹೋಗ್ಬಿಟ್ರು ಅವರು ಅಲ್ಲಿ ಕಾಳಸಿ ಕಾಲೇಜಿಗೆ ಇಳಿಲಿಲ್ಲ ಅವರು ಆಮೇಲೆ ವಿಚಿತ್ರ ಏನಂದ್ರು ಕಾಲೇಜ್ ತೆಗೆಯುವಂತ ಕಿಲಿ ಕೈ ಅವ್ರ ಅವ್ರು ಬೆಳಗಾವಕ್ಕೆ ಹೋದ್ರು ಎಲ್ಲ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಎಲ್ಲ ನಾವು ಹೊರಗೆ ನಿಂತೀವಿ ಅಂದ್ರೆ ಹೆಂಗಿರ್ತಾರೆ ಜೀವಿಗಳು ಭಾವ ಜೀವಿಗಳು ಅಂತಂದ್ರೆ ಎಂತ ಒಂದು ಅರ್ಥ ಜೀವನ ಇರ್ತಾ ಇದೆ ಅವರು ಅಂತೇಳಿ ನಿಜ ಹಾಗೆ ಗುರುಗಳೇ ನೀವು ಚಂಪಾ ಅವರ ಜೊತೆಗೆ ಆಗ್ಬಹುದು ಅಥವಾ ಎಂ ಎಂ ಕಲಬುರ್ಗಿ ಅವರು ಇವರೆಲ್ಲರೂ ಕೂಡ ಸಹಪಾಠಿಗಳಾದ್ರು ನಿಮಗೆ ಕಾಲೇಜ್ ದಿನಗಳಲ್ಲಿ ಸೊ ಅವ್ರ ಜೊತೆಗಿನ ಒಂದು ಒಡನಾಟ ಹೇಗಿತ್ತು ಗುರುಗಳೇ ಬಹಳ ಅರ್ಥಪೂರ್ಣ ಬಿ ಎದಲ್ಲಿ ನಾನು ಪ್ರಪ್ರಥಮವಾಗಿ ಕಾಲೇಜಿಗೆ ಫಸ್ಟ್ ಕ್ಲಾಸ್ ಬಂದೆ ಫಸ್ಟ್ ಕ್ಲಾಸ್ ಬಂದ ವಿದ್ಯಾರ್ಥಿ ಅದೇ ಆ ಇತಿಹಾಸದೊಳಗೆ ಮೊದಲೇ ವಿದ್ಯಾರ್ಥಿ ಫಸ್ಟ್ ಕ್ಲಾಸ್ ಬಂದ ಫಸ್ಟ್ ಕ್ಲಾಸ್ ಅವಾಗ ಯಾರು ಬರ್ತಿದ್ದೇ ಇಲ್ಲ ಬಂದ ಕೂಡಲೇ ಏನ್ ಡಾಕ್ಟರ್ ಆರ್ ಸಿ ಆರ್ ಭಟ್ರು ಇಷ್ಟು ಖುಷಿಯಿಂದ ನನ್ನನ್ನು ಸ್ವಾಗತ ಮಾಡಿದ್ರು ಇವತ್ತೊಬ್ಬ ಹುಬ್ಬಳ್ಳಿಯಿಂದ ಒಬ್ಬ ಫಸ್ಟ್ ಕ್ಲಾಸ್ ವಿದ್ಯಾರ್ಥಿ ಬಂದಾನೆ ಅಂತ ಹೇಳಿ ನನ್ನನ್ನ ಡಾಕ್ಟರ್ ಆರ್ ಸಿ ಹಿರಿಮಠರು ಡಾಕ್ಟರ್ ಸುಗ್ಗಾಪುರ್ ಅವರು ಡಾಕ್ಟರ್ ಶುಭೇಂದ್ರ ಸ್ವಾಮಿಗಳು ಎಂ ಎ ಒಳಗೆ ಏನ್ ನಮಗೆ ಜೀವನ ಒಂದೊಂದು ಟರ್ನಿಂಗ್ ಪಾಯಿಂಟ್ ರೀ ಅವರು ಎಷ್ಟು ಅವರು ನಮಗೆ ಖುಷಿ ತುಂಬುತ್ತಿದ್ರು ಶಕ್ತಿ ತುಂಬುತ್ತಿದ್ರು ಅಲ್ಲಿ ಹೋದ್ವಿ ಎಂ ಎ ಒಳಗೆ ಆಗ ವೈಸ್ ಚಾನ್ಸಲರ್ ಅಂದ್ರೆ ಪಾವಟಿಯವರು ಪಾವಟಿಯವರು ಬೆಳಿಗ್ಗೆ ಸಾಯಂಕಾಲ ಒಂದು ಬೆತ್ತ ಹಿಡ್ಕೊಂಡು ಕ್ಯಾಂಪಸ್ ಒಳಗೆ ವಾಕಿಂಗ್ ಮಾಡೋರು ವೈಸ್ ಚಾನ್ಸಲರ್ ಅದನ್ನ ನೋಡೋರು ನಾವೆಲ್ಲ ಇಂಥ ಒಂದು ಸುಂದರವಾದಂತಹ ಕರ್ನಾಟಕ ವಿಶ್ವವಿದ್ಯಾಲಯದ ಸುಂದರವಾದಂತಹ ಒಂದು ಕ್ಯಾಂಪಸ್ ಅದರಲ್ಲಿ ಮೂರನೇ ಅಂತಸ್ತಿನಲ್ಲಿ ನಮ್ಮ ಕನ್ನಡದ ವಿಭಾಗ ಅಲ್ಲಿ ಕನ್ನಡದ ವಿಭಾಗದಲ್ಲಿ ಇದ್ದಾಗ ನಮಗೇನು ಎಲ್ಲ ಒಂದು ಕುತೂಹಲದಿಂದ ಇವರ ಡಾಕ್ಟರ್ ಎನ್ ಎಂ ಕಲಬುರ್ಗಿ ಆಮೇಲೆ ಡಾಕ್ಟರ್ ಕಂಬಾರ್ ಅವರು ನಮ್ಮ ಸೀನಿಯರ್ ಕ್ಲಾಸ್ಮೇಟ್ಸ್ ಅವಾಗ ನಮಗೆ ಅವಾಗ ಎಂ ಎ ಜೂನಿಯರ್ ಮತ್ತು ಸೀನಿಯರ್ ಎರಡನ್ನ ಕೂಡಿ ಕ್ಲಬ್ ಮಾಡಿ ಕ್ಲಾಸ್ ತಗೋತಿದ್ರು ಅವಾಗ
ಸ್ಟಾಫ್ ಕಡಿಮೆ ಇದ್ದುದರಿಂದ ಅದಕ್ಕೆ ಕಂಬಾರ್ಗ್ ಮತ್ತು ಕಲಬುರ್ಗಿ ಈ ರೀತಿಯಾಗಿ ನನಗೆ ಸೀನಿಯರ್ ಕ್ಲಾಸ್ ಮೇಟ್ಸ್. ಆಮೇಲೆ ಚಂಪಾ, ಸಿದ್ಲಿಂಗ್ ಪಟ್ಟಶೆಟ್ಟಿ, ಗಿರಡ್ಡಿ ಗೋವಿಂದರಾಜ್ ಇವರೆಲ್ಲರೂ ನನ್ನ ಡೈರೆಕ್ಟ್ ಕ್ಲಾಸ್ ಮೇಟ್ಸ್ ಅವರು. ಈಗ ಎಲ್ಲರೂ ಕೂಡಿ ಒಂದೇ ಕ್ಲಾಸ್, ಎಷ್ಟು ಸಾದಾ ಇದ್ದೀವಿ, ಎಷ್ಟು ಸರಳ ಇದ್ದೀವಿ, ಅದಕ್ಕೆ ಲೆಕ್ಕನೇ ಇಲ್ಲ. ಮುಂದೆ ಈ ರೀತಿಯಾಗಿ ನಾವೆಲ್ಲ ಅರಳಿ ಅರಳಿ ಅರಳ್ತಾ ಹೋಗ್ತೇವೆ ಅನ್ನೋದು ನಮಗೆ ಯಾರ ಕನಸುಗಳೂ ಇರಲಿಲ್ಲ ಸರ್. ಖಂಡಿತ ನಿಮ್ಮ ವಿದ್ಯಾಭ್ಯಾಸ ಹಾಗೆ ನಿಮ್ಮೊಂದಿಗೆ ಅವ್ರ ಜೊತೆಗಿದ್ದಂತ ಒಡನಾಟದ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾ ಇದ್ರಿ. ನಂಗೆ ಒಂದು ಚಿಕ್ಕ ಪ್ರಶ್ನೆ ನಿಮ್ಮನ್ ಕೇಳಬೇಕು. ನೀವು ಆಗಿನ ಕಾಲಕ್ಕೇನೆ ಫಸ್ಟ್ ಕ್ಲಾಸ್ ಬಂದಾಗ ಎಲ್ರು ಅಪ್ರಿಶಿಯೇಟ್ ಮಾಡಿದ್ರು, ಎಲ್ರಿಗೂ ಸಂತೋಷ ಆಗಿತ್ತು, ಅದೊಂದು ಸಾಧನೆ ಅಂತ ಹೇಳ್ತಾ ಇದ್ರಿ. ಇವತ್ತಿನ ಮಟ್ಟಿಗೆ ಯಾರಾದ್ರೂ ಆ ರೀತಿ ರ್ಯಾಂಕ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಬುಕ್ಕೇ ನೋಡ್ಕೊಂಡು ಕೂತಿರ್ಬೇಕು, ಟ್ಯೂಷನ್ಗೆ ಹೋಗ್ಬೇಕು, ಈ ರೀತಿಯ ಹಲವಾರು ಪ್ರಾಕ್ಟೀಸ್ ಗಳಿಗೆ ನಾವು ಒಪ್ಕೊಂಡ್ ಬಿಟ್ಟಿದ್ದೀವಿ. ಏನ್ ಹೇಳ್ತೀರಾ, ವಿದ್ಯಾಭ್ಯಾಸ ಯಾವ ರೀತಿ ಮಾಡ್ಬೇಕು ಅಂತೀರಾ? ಬಹಳ ಸೂಕ್ತವಾದಂತ ಒಂದು ಪ್ರಶ್ನೆ ನೀವು ಕೇಳಿದ್ರಿ. ಒಬ್ಬ ಫಸ್ಟ್ ಕ್ಲಾಸ್ ವಿದ್ಯಾರ್ಥಿ ಅಂದ್ರೆ ಏನು, ಆತ ತನ ಮನ ಧನದಿಂದ ಸಮರ್ಪಣೆ ಮಾಡಿಕೊಂಡು ಓದುದು. ಓದುದು ಅಂದ್ರೆ ಓದುದು ಓದುದು, ಮತ್ತೆ ಬೇರೆ ಏನೂ ಇಲ್ಲ ಪ್ರಪಂಚ. ಅವಾಗ ಟ್ಯೂಷನ್ ಹಾವಳಿ ಇರಲಿಲ್ಲ. ಆಮೇಲೆ ಇವತ್ತಿನ ಅತಿ ದೊಡ್ಡ ಹಾವಳಿ ಅಂದ್ರೆ ನೂರಕ್ಕೂ ನೂರು ಮಾರ್ಸು, ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಸು, ನೂರಕ್ಕೆ ತೊಂಬತ್ತೆಂಟು ಮಾರ್ಸು. ಈ ಒಂದು ಭ್ರಮಾತ್ಮಕ ಲೋಕದೊಳಗೆ ಇರಲಿಲ್ಲ. ಹೆಚ್ಚು ಗುಣಗಳನ್ನು ತಗೊಂಡು ಪಾಸ್ ಆದ್ರೆ ಸಾಕು, ಫಸ್ಟ್ ಕ್ಲಾಸ್ ಬಂದ್ರೆ ಸಾಕು. ಹೈಯರ್ ಸೆಕೆಂಡ್ ಕ್ಲಾಸ್ ಅಂದ್ರೆ ಕೂಡ ದೊಡ್ಡದು, ಅಯ್ಯೋ ನಾನು ಹೈಯರ್ ಸೆಕೆಂಡ್ ಕ್ಲಾಸ್ ಆಗಿದ್ದೇನೆ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅಂತ ಒಂದು ಕಾಲದು, ಒಂದು ಜಿಗುಟು ಕಟ್ಟಾದ ಹುರಿ ಕಟ್ಟಾದಂತ ಒಂದು ಕಾಲದು. ಅವಾಗ ನಮಗೆ ಆ ಒಂದು ಅನುಭವ ನಿಜವಾಗಿ ನೀವು ಕೇಳ್ದಂಗೆ ಆ ನಿಜವಾಗಿ ನಮಗಾಯ್ತು. ಗುರುಗಳೇ, ಹಾಗೆ ಅದಾದ ನಂತರ ಈಗ ನೀವು ಹೇಳ್ತಾ ಇದ್ರೆ ನಿಮ್ಮ ಸಹಪಾಠಿಗಳು ಜೊತೆಯಲ್ಲಿ ಓದಿದಂತಹ ಒಂದು ಅನುಭವಗಳು. ಸೊ ನಿಮ್ಮಲ್ಲಿ ಕಾವ್ಯದ ಒಂದು ರಚನೆ ಅಥವಾ ಒಂದು ಕಥೆಗಳು, ಸಣ್ಣ ಕಥೆಗಳನ್ನ ಬರೆಯುವಂಥದ್ದು ನಿಮ್ಮ ಅಕ್ಕಪಕ್ಕ ಆಗುವಂತಹ ಘಟನೆಗಳನ್ನ ಆಧರಿಸಿಯೇ ನೀವು ಬರಿತಾ ಹೋದ್ರಿ. ಕೆಲವೊಂದು ವಿನೋದ ಸ್ವಾರಸ್ಯಕರವಾದಂತಹ ಒಂದು ಕಥೆಗಳನ್ನ ಕೂಡ ನೀವು ಬರಿತಾ ಹೋದ್ರಿ. ಸಹಜವಾಗಿ ನಿಮ್ಮ ಜೀವನದಲ್ಲೂ ಕೂಡ ಆ ಥರದ ಸ್ವಾರಸ್ಯಕರ ಘಟನೆಗಳು ನಡೆದಿರುತ್ತೆ, ಅದನ್ನೇ ನೀವು ಕಥೆ ರೂಪದಲ್ಲಿ ಬರೆದಿರ್ತೀರಿ. ಆದ್ರೆ ಅದಕ್ಕೆ ಕೊಡ್ತಾ ಇದ್ದಂತಹ ಶೀರ್ಷಿಕೆಗಳು ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಬೆಂಡೆಕಾಯಿ ಗೌರಮ್ಮ ಆಗಿರ್ಬೋದು, ಜಿಲೇಬಿ ಹೆಂಡತಿ ಅನ್ನುವಂತ ಒಂದು ಹೆಸರಾಗಿರ್ಬೋದು, ಈ ತರದ್ದು ಇನ್ನೂ ಓದ್ತಾ ಹೋದ್ರೆ ತುಂಬಾನೇ ಸ್ವಾರಸ್ಯಕರವಾದಂತಹ ಒಂದು ಹೆಸರುಗಳಿವೆ. ಹೆಗ್ಗಣಗಳ ಬಗ್ಗೆ ಹೇಳದಂತಹ ಒಂದು ಶೀರ್ಷಿಕೆ, ಇದು ಹೇಗೆ ಆಯ್ಕೆ ಮಾಡ್ಕೊಳ್ತಾ ಇದ್ರಿ? ಹಾಗೆ ಕಥೆಗಳ ಒಂದು ವಸ್ತುವನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತಾ ಇದ್ರಿ ನೀವು ಅಂತ? ರೆಹಮಾನ್ ಅವರ ಬಹಳ ಸೂಕ್ತವಾಗಿ ಸಕಾಲಿಕವಾಗಿ ಇದನ್ನ ಕೇಳಿದೆ. ಏನಂದ್ರೆ ನನ್ನ ಬಹಳಷ್ಟು ಕವಿತೆಗಳು ಕಥೆಗಳು ಸುಮ್ನೆ ಒಂದು ರೂಮ್ ನಲ್ಲಿ ಕುಂತು ಬರ್ದದ್ದು. ನಾನು ಎಷ್ಟೋ ಕಥೆಗಳಿಂದ ಕವಿತೆಗಳಿಂದ ಬಸ್ ನಲ್ಲಿ ಬರ್ದೇನೆ, ಸಿಟಿ ಬಸ್ ನಲ್ಲಿ ಬರ್ದೇನೆ, ರೈಲ್ನಲ್ಲಿ ಬರ್ದೇನೆ, ವಿಮಾನದಲ್ಲಿ ಬರ್ದೇನೆ. ಅವನ್ನೆಲ್ಲ ಅದು ಆ ಅನುಭವ ಹೆಂಗಂತಂದ್ರೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಬೆಂಗಳೂರಿನಲ್ಲಿ ಒಂದು ಸಿಟಿ ಬಸ್ ಹತ್ತಿದೆ, ಎಂಥ ಅಂದ್ರೆ ಅದು ಏನು ಹೇಳಿಕೆ ಸಾಧ್ಯವಿಲ್ಲಾರ್ದಂತ ಅಲ್ಲಿ ರಶ್ ನಿಲ್ಲಿಕ್ಕೆ ಜಾಗ ಇದ್ದಿದ್ದಿಲ್ಲ. ಅಂಥದ್ರಲ್ಲಿ ಒಬ್ಬ ಹೆಣ್ಣುಮಗಳು, ಅವಳ ಮುಖ ಕರಿಯ ಮುಖ, ಅಸಹ್ಯ ಮುಖ, ಡೊಣಗ ಮೂಗು. ಅವಳು ನನ್ನ ಹತ್ರ ನಿಂತ್ಲು, ಅವಳನ್ನು ಬಾ ಸಿಟ್ಲೇ ನೋಡಿದೆ ನಾನು ಗದ್ಲ, ಅವಳನ್ನು ಸಿಟ್ಲೇ ನೋಡಿದೆ. ಆದ್ರೆ ಒಂದು ನಾಲ್ಕೈದು ನಿಮಿಷದಲ್ಲೇ ಏನ್ ದೃಶ್ಯ, ಎಷ್ಟು ಬದಲಾವಣೆ ಆತಲ್ಲ ಅಂದ್ರೆ, ಅವಳು ಒಬ್ಬ ಕಾಲೇಜು ವಿದ್ಯಾರ್ಥಿನಿ, ಆ ಸ್ತ್ರೀಯರ ಜಗದಲ್ಲಿ ಕುಳಿತಿದ್ಲು ಅವಳು. ಅವಳು ಆ ಹುಡುಗಿಯನ್ನು ಹಿಂಗ್ ಪಟ್ಟನ ಬಡ್ದು ಎಬ್ಸಿದ್ಲು, ಎಬ್ಸಿ ಹೇಳಂದ್ಲು ಆ ಹುಡುಗಿ ಎದ್ಲು, ಅಂಕಲ್ ಬನ್ನಿ ಕೂಡ್ರಿ ಅಂತ. ನೋಡ್ರಿ ಯಾವಳನ್ನ ನಾನು ನೋಡಿದ್ದೆ, ಅವಳು ಆ ಹುಡುಗಿಯನ್ನ ಎಬ್ಬಿಸಿ ಅಂಕಲ್ ಬನ್ನಿ ಕೂಡ್ರಿ ಅಂತ ನನ್ನ ತೋಳ ಹಿಡಿದು ಕೂಡಿಸಿದ್ಲು. ಅವಾಗ ನನಗೆ ನಿಮ್ಗೆ ಹೇಳ್ಬೇಕು, ಅವಳು ನನಗೊಬ್ಬ ದೇವತೆ ಆಗಿ ಕಂಡ್ರು. ಎಂಥ ಅದು ಗೊತ್ತ, ಇಂಥ ಇನ್ನೊಂದು ಸಲ ಅಂತಂದ್ರೆ ಒಂದು ಬಸ್ ಅಲ್ಲಿ ಹೋಗಿದ್ದೆ, ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಕುಂತಿದ್ರು ಅವರು, ಅಗದಿ ಗಂಡ ಹೆಂಡತಿ ಬಹಳ ಪ್ರೀತಿಯಿಂದ ಸರಸದಿಂದ ಕುಂತಿದ್ರು. ಅವ್ರ ಮಗ್ಗಲ್ಲ ನಾನು ನಿಂತೆ, ಆ ಹೆಂಡತಿ ಏನ್ ಮಾಡಿದ್ಲು ಗೊತ್ತಂದ್ರಿ, ಗಂಡಗ ಪಟ್ಟಣ ಬಡ್ದ್ಲು ಹೇಳಂತ, ಗಂಡನ ಎಬ್ಬಿಸಿ ಬಿಡ್ಲಕ್ಕೆ ನನ್ನ ಕೈ ಹಿಡಿದ್ಲು, ಅಂಕಲ್ ಬನ್ನಿ ಕೂತ್ಕೊಳ್ಳಿ, ನನ್ನ ಮಗ್ಗಲ್ಲ ಕೂರಿಸಿಕೊಂಡ್ಲು. ಎಂಥ ಅದ್ಭುತವಾದಂಥ ಒಂದು ಭಾವನೆ ಇವೆಲ್ಲ ಪ್ರತಿಯೊಂದು ಕಥೆಗಳಲ್ಲಿ ಬಂದು ಕಥೆಗಳಲ್ಲಿ ಬಂದು. ಆ ಇನ್ನೊಂದು ಬೆಂಗಳೂರಿನ ಬಸ್ನಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಬಹಳ ವಿಶೇಷ. ಒಬ್ಬ ಮಿಲಿಟರಿ ಆಫೀಸರ್ ಇದ್ದಂಗಿದ್ಲು ಒಂದು ಹುಡುಗಿ, ಬಹಳ ಆಗಿದೆ ಹೈಟ್ ಗೀಟು ಭಾರಿ ಇತ್ತು. ಆಕೆ ಬಂದವಳೆ ನಾನು ಕೂತಿದ್ದೆ ನನ್ನ ಪಕ್ಕದಲ್ಲಿ
ಕೂತೇ ಬಿಟ್ಲು. ಅವಳು ಏನು ಇಂಥ ಈಗ ಕೂತ್ಲು, ಆಮೇಲೆ ತನ್ನ ಕೈಯನ್ನ ನನ್ನ ಮೈ ಮೇಲೆ ಹಾಕಿದ್ಲು, ಗಿಡಿಯನ್ನ ನನ್ನ ಮೇಲೆ ಹಾಕಿದ್ಲು, ಸಿಟ್ಟು ಬಂತು, ಏನಿವಳು ಎಂಥ ಇರೋದಳ. ಆಮೇಲೆ ಮೇಲಿನ ಮೇಲೆ ನನ್ ನೋಡೋಳು, ಮೇಲಿನ ಮೇಲೆ ನೋಡ್ಲಿಕ್ಕತ್ಲು, ಎಂತ ಅಸಹ್ಯ ಇದ್ದಾಳ ಅಂತೀವಿ. ಅವಳ ಮೇಲೆ ಬಹಳ ಬಹಳ ಸಿಟ್ಟು ಬಂತು ನನಗೆ. ಮತ್ತೆ ಮೇಲೆ ಮೇಲೆ ನೋಡೋದು, ಆಮೇಲೆ ಆ ಓಡುತ್ತಿರುವ ಬಸ್ನಲ್ಲಿ ನನ್ನ ಭುಜಿನ ಮೇಲೆ ಅವಳು ತನ್ನ ಹಣೆ ಇಟ್ಟು ಸ್ವಲ್ಪ ಹೊತ್ತು ನಿದ್ದೇನು ಮಾಡಿದ್ಲು. ಏನಿವಳು ಸ್ವಲ್ಪ ಎಷ್ಟೊತ್ತಿಗೆ ಕಾಮನ್ಸ್ ಅಂತಿಲ್ಲಲ್ಲ, ಇವಳು ಭುಜಿನ ಮೇಲೆ ತಾನ ಹಣೆ ಇಟ್ಟು ನಿದ್ದೆ ಮಾಡ್ತಾಳಲ್ಲ, ಬಹಳ ಸಿಟ್ಟು ಬಂತು. ಆಯ್ತು, ಹೇಗಾದ್ರು ಒಂದು ಇನ್ನೊಂದು 20 ನಿಮಿಷ ತಡೆಸಿಕೊಳ್ಳೋದಾದ್ರೆ ತಡ್ಕೊಂಡೆ. ಬಸ್ ಬಂತು, ಗೊಟ್ಟಿಗೆರೆ ಬಸ್ ಸ್ಟಾಪಿಗೆ ಬಂತು. ನಾನು ಇಳಿದೆ, ಇಳಿದು ಕೆಳಗೆ ಹೋದ ಮೇಲೆ ಅವಳು ಹೊಳೆ ನಿಂತ ಮತ್ತೆ ನಾನು ನೋಡ್ಲಿಕ್ಕತ್ತು, ಕೆಳಗೆ ಇಳಿದು ನಾನು ನೋಡ್ಲಿಕ್ಕತ್ತು. ಅವಾಗ ನನ್ಗೆ ಸಿಟ್ಟು ತಡಿಲಿಕ್ಕೆ ಆಗಲಿಲ್ಲ. ಹೇಳ್ಬೇಕು, ಯಾಕ್ರಿ ಏನ್ ಬೇಕಾಗಿತ್ತು ನಿಮ್ಗೆ, ಹಾಗ್ಯಾಕೆ ನೋಡ್ತೀರಿ ನೀವು, ಜಬರಿಸಿ ಕೇಳಿದೆ, ಹಾಗ್ಯಾಕೆ ನೋಡ್ತೀರಿ ನೀವು, ಏನ್ ಬೇಕಾಗಿತ್ತು ಅಂತ ಕೇಳಿದೆ. ಅವಳು ಹೇಳಿದ್ಲು, ನೀವು ಥೇಟ ನನ್ನ ತಂದಿಗತೆ ಕಾಣ್ತೀರಿ ಅಂತ. ನಾನು ರೆಡಿ ದಶ್ ಅಂತ. ಅವಾಗ ನಾನು ಕೇಳಿದೆ, ಕರಿಗೆ ಹೋಗ್ಬಿಡ್ತು, ಹೌದೇನಮ್ಮ, ಹಾಗಾದ್ರೆ ನಿನ್ನ ತಂದೆ ಎಲ್ಲಿದ್ದಾರಮ್ಮ ಈಗ ಅಂತ ಕೇಳಿದ್ಲು. ಅವಳು ಹೇಳಿದ್ಲು, ಅವರು ಸತ್ತು 6 ವರ್ಷ ಆಯ್ತು ಅಂಕಲ್ ಅಂದ್ರು. ಅವಾಗ ಬಹಳ ಮನುಷ್ಯಗೆ ಇಷ್ಟು ನೋವಾತು, ಶಾಕ್. ನನ್ನ ತಂದೆಯ ದೃಷ್ಟಿಯಿಂದ ನೋಡ್ಯಾಳ ಅವಳು, ಅದಕ್ಕೆ ಆ ರೋಡಿನಲ್ಲಿ ಅವಳ ತಲೆ ಮೇಲೆ ಕೈ ಇಟ್ಟೆ. ಆಗ್ಲಮ್ಮ ಸಮಾಧಾನ ಮಾಡ್ಕೊ ಮಗು, ಸಮಾಧಾನ ಮಾಡ್ಕೊ ಮಗು ಅಂತ ಅವಳಿಗೆ ಎದ್ದೆ. ಅವಳ ಕಣ್ಣೀರ ಹನಿಗಳು ಬಂದು ನನ್ನ ತೋಳಿ ಮೇಲೆ ಬಿದ್ದು. ಎಂತೆಂತ ದೃಶ್ಯಗಳು, ಇಂತಹ ದೃಶ್ಯಗಳನ್ನ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಮರ್ತು ಬಿಡ್ತೇವೆ. ಎಂತ ದೃಶ್ಯಗಳು, ಪ್ರತಿಯೊಬ್ಬರು ನೋಡ್ತಾರೆ ಇಂತಹ ದೃಶ್ಯಗಳನ್ನ, ನಾವು ಮರ್ತು ಬಿಡ್ತೇವೆ ಅವುಗಳನ್ನ. ಈ ಸಾಹಿತ್ಯದ ಪುಟಗಳಲ್ಲಿ ತರ್ಜಿಮೆ ಮಾಡುವುದೇ ಒಂದು ಕಲಾವಂತಿ. ನಾನು ನನ್ನ ಹೆಂಡತಿ ಟ್ರೈನ್ ಒಳಗೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ನಲ್ಲಿ ಹೊಂಟಿದ್ದೆ. ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಅಂದ್ರೆ ನಿಮ್ಗೆ ಗೊತ್ತದಲ್ಲ, ಅಗ್ದಿ ವಾಟರ್ ಟೈಟ್ ಇರ್ತದೆ ಗದಿ. ಅದ ಹೊಂಟೇವಿ, ಹೊಂಟೇವಿ ರಾತ್ರಿ ಹೊತ್ತು, ಟ್ರೈನ್ ಹೋಗ್ತಾ ಇದೆ ಹೋಗ್ತಾ ಹೋಗ್ತಾ ಇದೆ. ಒಮ್ಮಿಂದೊಮ್ಮೆ 2 ಹೆಗ್ಗಣಗಳು ಬಂದು ನನ್ನ ಎದೆ ಮೇಲೆ ಬಿದ್ದು, ರೈಲ್ವೆದೊಳಗೆ ಫಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ನನ್ನ ಎದೆ ಮೇಲೆ ಬಿದ್ದು. ಎದ್ದೆ ನೋಡ್ತೀನಿ, 2 ಹೆಗ್ಗಣಗಳು. ಅವ್ ಯಾಕೆ ಬಂದು ನನ್ನ ಎದೆ ಮೇಲೆ ಬಿದ್ದು, ನಾವು ಮಲಗಬೇಕಾದ್ರೆ ಬಜಿ ಒಯ್ದಿದ್ವಿ, ಬಜಿ ತಿಂದು ಮಲಗಿದ್ವಿ, ಬಜಿ ತಿಂದು ಮಲಗಿದಾಗ ಆ ಹೆಗ್ಗಣಗಳು ಬಜಿ ಬಂದಿವೆ, ಬಜಿ ತಿಂದಾಗ ನಮ್ಮ ಎದೆ ಮೇಲೆ ಸಿಗದವೆ. ಅವಾಗ ಅದನ್ನು ಕೂಡ ಒಂದು ಸ್ವಾರಸ್ಯಕರವಾದ ಒಂದು ಕಥೆಯನ್ನ ಇದು ಮಾಡಿ. ಕನ್ಯಾ ನೋಡಲು ಬಂದ ಕಾಮಣ್ಣ ಅಂತಾನೂ ಕೂಡ ಒಂದು ಬರ್ತಿದೆ. ಕನ್ಯಾ ನೋಡಲು ಬಂದ ಕಾಮಣ್ಣ ಅದು ಬರ್ಲಿಕ್ಕೆ ಕೂಡ, ಅವಾಗ ಇನ್ನೂ ಮದುವೆ ಆಗಿರ್ಲಿಲ್ಲ ನಾವು. ಅದೇ ಇಳಕಲ್ ಕಾಲೇಜಿನಲ್ಲಿ ನಾವು ಅದೇ ಪ್ರಾಧ್ಯಾಪಕರದ್ದು ಹೊಸ ಗುರುಪು. ನಮ್ಮ ಪ್ರಾಧ್ಯಾಪಕ ಮಿತ್ರರಿದ್ರು, ಅವ್ರಿಗೂ ನಮಗೆ ಮದುವೆ ಇಲ್ಲ, ನಮಗೂ ಮದುವೆ ಇಲ್ಲ. ಅವಾಗ ನಮ್ಮಲ್ಲಿ ಏನಿತ್ತು, ಕನ್ಯಾ ನೋಡದ ಕಾಂಪಿಟೇಷನ್. ಒಬ್ಬ ವ್ಯಕ್ತಿ ಬಂದು ಹೇಳಿದ, ನಾನು ಇಲ್ಲಿವರೆಗೆ 10 ಕನ್ಯಾ ನೋಡಿದೆ ಅಂತ ಹೇಳಿ. ಇನ್ನೊಬ್ಬ ಮೊನ್ನೆ ಹೇಳಿದ, ಇಲ್ಲ ನಾನು 100 ಕನ್ಯಾನ ನೋಡಿದೆ ಅಂತ. ಅಂದ್ರೆ ಅದೊಂದು ಹೆಮ್ಮೆ, ನಾನು ಇಷ್ಟು ಜನ ನೋಡಿದೆ. ಮತ್ತೊಬ್ಬ ನನ್ನ ಗೆಳೆಯ ಬಂದ, ಇಲ್ಲ ನಾ 50 ಕನ್ಯಾ. ಕನ್ಯಾ ನೋಡುವಂತ ಕಾಂಪಿಟೇಷನ್, ಏನ್ ಕಾಲ ಅದು ಅಂತಂದ್ರೆ ಆ ವಿಚಿತ್ರವಾದಂತ ಕಾಲ. ಅದಕ್ಕೆ ಕನ್ಯಾ ನೋಡಲು ಬಂದ ಕಾಮಣ್ಣ ಅಂತ ಹೇಳಿ ಅವಾಗಲೇ ನಾನು ಅದನ್ನ ಬರೆದಿದ್ದೆ. ಓಕೆ ಓಕೆ, ಹಾಗಾದ್ರೆ ಪ್ರಜ್ವಲ್ ಅವರೇ, ಗುರುಗಳು ಎಷ್ಟು ಕನ್ಯರನ್ನ ನೋಡಿದ್ರಿ, ಕೊನೆಗೆ ಅಮ್ಮ ಅವರು ಹೇಗ್ ಸಿಕ್ಕಿದ್ರು ನಿಮ್ಗೆ, ಸೊ ಅದ್ರ ಬಗ್ಗೆ ಕೇಳ್ಬಿಡೋಣ, ಆ ಟೈಮ್ ಬಂದಿದೆ ಬಹುಶಃ. ಅದೇ ಚೆನ್ನಾಗಿದೆ. 12 ಮಠ ಇದ್ದಿದ್ರು ಕೂಡ 12ಕ್ಕಿಂತಲೂ ಕಡಿಮೆ ಕನ್ಯಾ ನೋಡಿ. ಓಕೆ, ಅವಳು ನನ್ನ ಹೆಂಡತಿ, ಅವಳು ಶೈಲಜಾ, ಅವಳು ರೋಣರು, ರೋಣದ ಬಿಳಿಜಾಳದ ಭೂಮಿ, ಗೋಧಿಯ ಸೀಮಿ, ಶೇಂಗಾ ಬೆಳೆಯುವಂತ ಹಾಕಲ ಅಲ್ಲೇ ಅವಳು. ಅಲ್ಲಿಯೇ ಆಗಿನ ಹಳೆಯ ಕಾಲದೊಳಗೆ ಅವಳು SSC ಆದವಳು. ಅವಳಿಗೆ ಸಂಪೂರ್ಣವಾದ ಗ್ರಾಮೀಣ ಅನುಭವ. ನಮ್ಮ ಸಾಹಿತ್ಯಕ್ಕೆ ಬಹಳಷ್ಟು ಪೂರಕ ಅಂದ್ರೆ ಅವರೇ. ಯಾಕಂದ್ರೆ ನಾ ಏನಾದ್ರೂ ಬರೀಬೇಕಾದ್ರೆ ಈ ಕೆಲವು ಗಾದಿ ಮಾತುಗಳು ಬೇಕಾಕವ, ಕೆಲವು ಹೆಸರು ಬೇಕಾಕವ, ಹಳೆಯ ಹೆಸರುಗಳು. ಹಳೆಯ ಹೆಸರುಗಳು ಈಗಲೇ ಇಲ್ಲ ಅವು, ಅವನ್ನೆಲ್ಲ ಅವಳು ಕೇಳ್ತೇನೆ ನಾನು. ಒಂದು ಕೇಳಿದ್ರೆ 10 ಹೆಸರು ಹೇಳ್ತಾರ, ಒಂದು ಕೇಳಿದ್ರೆ 10 ಹೆಸರು. ಯಾಕಂದ್ರೆ ಅವಳು ತಾಯಿ ಕೂಡ ಶತಾಯುಷಿ, ಅವಳು ಕೂಡ ಹಳ್ಳಿಯ ಭಾಷೆಯ ಇದು ಶಬ್ದಗಳು. ಈಗ ಲೊಡಗ ಶಬ್ದ ಇಲ್ಲ ಐತಿ, ಲೊಡಗ ಇಲ್ಲ ಇಲ್ಲ ಲೊಡಗ. ಲೊಡಗ ಅಂದ್ರೆ ಅದು ಬೆಂಡಿಕಾಯಿ ಹಾಕಿ ಮಾಡಿದಂತ ಸಾರು.
ಅದನ್ನ ನನ್ನ ಸದಾ ನೆನಪಿನಿಂದ ಕೇಳ್ಕೊಂಡು ಆ ಲೊಡಗ ಶಬ್ದ ಬಂತು. ಇಂತ ನೂರಾರು ಸಾವಿರಾರು ಶಬ್ದಗಳನ್ನ ನಾನು ಬರೀಬೇಕಾದ್ರೆ ಇದಕ್ಕೆ ಏನಂತಾರೆ ಹಳೆಯ ಶಬ್ದ ಅಂತ ಹೇಳಿದಾಗ ಹಳೆಯ ಶಬ್ದಗಳನ್ನ ಟಕ 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 ತೆಗೆದು ಹೇಳಿಬಿಡ್ತಿದ್ರು ಅವರೆಲ್ಲ ಅದ್ರಾಗ ಹಾಕೊಂಡ್ ಬಿಡ್ತಿದ್ದೆ. ಹಾಗೆ ಜೀವನನೇ ಸ್ವಾರಸ್ಯ. ದೇವ್ ನಾವೆಲ್ಲರೂ ಅಗ್ರಿ ದೇವ್ ಅಂದ್ರೆ ನಮ್ಗೆ ಫ್ರೆಂಡ್ಸ್ ಇದ್ದಂಗೆ ಯಾರಿದ್ದಂಗೆ ಬರ್ಗಿದ್ದೆ ಎಲ್ಲಿ ಬರ್ಗಿದ್ರೆ ನಾವು ದೇವ್ ಬರ್ತಿದ್ವು ಎಲ್ಲಿ ಬರ್ಗಿದ್ರೆ ದೇವನ ಕನಸು ಬರ್ತಿದ್ದವು. ನೀವು ದೆವ್ವ ನಂಬ್ತೀರ ಏ ಇಲ್ಲ ನಾ ದೆವ್ವ ನಂಬುವುದಿಲ್ಲ ಅಂತ ಹೇಳೋ ಆದ್ರೆ ದೆವ್ವ ನಮ್ ಕನಸಾಗೆ ಬಂದ್ಬಿಡ್ತಿದ್ವು. ಹೀಗೆ ವಿಪರೀತವಾಗಿ ದೇವ ದೇವಗಳನ್ನ ನಾವು ದೇವ್ ಎಲ್ಲಿರ್ತಾವ ಹುಂಚಿಗಿರ್ತಾವ ಡೆಲ್ಲಿ ಕುಂಬಳಕಾಯಿ ಆಗ ದೇವ್ ಇರ್ತಾವ. ಅದಕ್ಕೆ ಒಬ್ಬರಿಗೊಬ್ರು ಕುಂಬಳಕಾಯಿ ನಾವು ಕೊಡ್ತಿದ್ದಿಲ್ಲ. ಯುವತಿಗೆ ಆದ್ರೂ ಕೂಡ ಕುಂಬಳಕಾಯಿ ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಕುಂಬಳೆ ಸಿಮ್ಮೆಯವಳು ಯುವತಿಗೆ ಕೊಡುದಿಲ್ಲ. ಯಾಕಂದ್ರೆ ಒಂದೊಬ್ಬರ ಮನೆಯಲ್ಲಿಂದ ಇನ್ನೊಂದು ಮನೆ ಕುಂಬಳಕಾಯಿ ಕಳಿಸಿದ್ರೆ ಅದ್ರಾಗ ಒಂದು ದೆವ್ವ ಪಾರ್ಸಲ್ ಆತಂತ ಗ್ಯಾರಂಟಿ. ಇಂತ ಇದು ಭಾವನ. ಅದಕ್ಕೆ ಇವತ್ತಿ ಕುಂಬಳಕಾಯಿ ಕೊಡಬೇಕಾಯ್ತು ಅಂದ್ರೆ ಅದನ್ನ ಕೊಯ್ತಾರೆ ಕೊಯ್ದು ಕೊಡ್ತಾರೆ. ನಾವೊಂದು ಬೆಂಗಳೂರು ಬಸ್ ಬರ್ಬೇಕಾದ್ರೆ ನಮ್ ಬಸ್ ರಾತ್ರಿ ಮಧ್ಯರಾತ್ರಿ ನಿಂತು ಬಿಡ್ತು. ನಿಂತ್ಕೊಳ್ಳಿ ಕಂಡಕ್ಟರ್ ಯಾಕೆ ನಿಂತು ಏನ್ ಮಾಡೋದು ಶುರು ಆಗೋಯ್ತು. ಕಂಡಕ್ಟರ್ ಓದಾಡಕತ್ತ ಯಾರು ಕುಂಬಳಕಾಯಿ ತೆಗೆದ್ರೆ ತೆಗಿರಿ ತೆಗಿರಿ ಹುಗುಲಿಕತ್ತಿರ. ಕಡೆಗೆ ಒಂದು ಮುದುಕಿ ಹತ್ರ ಒಂದು ಕುಂಬಳಕಾಯಿ ಸಿಗ್ತದೆ ಆ ಬಸ್ ನೋಡಿ ಶಿತ್ತಿಗೆದ್ದು ಆ ಕುಂಬಳಕಾಯಿ ಇಸ್ಕೊಂಡ ಬಡ 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 ಆ ಬಸ್ಸಿನ ಮುಂದೆ ಹೋದ ನೆಲಕ್ಕೆ ಒಗೆದು ಒಡೆದ ಬಸ್ಸಿಗೆ ಎಡಿ ಮಾಡಿದ ತಕ್ಷಣ ಬಸ್ ಶುರು ಆತರ. ಸ್ವಾರಸ್ಯದ ಸಮಯ ಅಂತಂದ್ರೆ ಇವು ಆಗಿನ ಕಾಲದಲ್ಲ ಇವತ್ತಿಗೆ ಬಂದು ನನಗೆ ಅಮೆರಿಕಗೆ ಹೊರಟಿದ್ದೆ. ಅಮೆರಿಕ ಹೋಗಿ ನಾನು ನನ್ನ ಹೆಂಡತಿ ಬೆಂಗಳೂರಲ್ಲಿಂದ ವಿಮಾನ ಹಾಕಿದ್ವಿ. UAE ಅರಬ್ ಯುನೈಟೆಡ್ ನಮ್ಮ ಇಳಿತು ನಮ್ಮ ವಿಮಾನ ಅಲ್ಲಿಂದ್ರೆ ನಾವು ಆ ದುಬಾಯಿಂದ ನಾವು ಅಮೆರಿಕ ಶ್ಯಾನ್ ಫ್ರಾನ್ಸಿಸ್ಕೋಕ್ ಹೋಗುವಂತ ಇನ್ನೊಂದು ವಿಮಾನ ಚೇಂಜ್ ಮಾಡಿದ್ವಿ. ಆ ಇನ್ನೊಂದು ವಿಮಾನ ಹತ್ತಿದ್ವಿ. ಏನ್ ಅದ್ಭುತ ವಿಮಾನ ಆ ಜೆಟ್ ಏರ್ವೇಸ್ ಬಾ ಬಾ ಬಾ. ಸೊ ಫಸ್ಟ್ ಟೈಮ್ ವಿಮಾನದಲ್ಲಿ ಕೂತಿದ್ದದು ಹೇಗೆ ಅನಿಸ್ತು ಗುರುಗಳೇ ನಿಮಗೆ ಮತ್ತೆ ಮನೆಯವರಿಗೆ? ಫಸ್ಟ್ ಟೈಮ್ ವಿಮಾನದಲ್ಲಿ ಹೋಗಿದ್ದು ಅದು ಅಮೆರಿಕ ಅಷ್ಟು ದೂರ. ಮೊದಲನೇ ಸಲ ವಿಮಾನ ಕುಂದು ಇಲ್ಲಿಂದ ಲಂಡನ್ಗೆ ಹೋದ್ವಿ. ಲಂಡನ್ ಹೋಗಿದ್ರಿ? ಲಂಡನ್ ದಿಂದ ಶ್ಯಾನ್ ಫ್ರಾನ್ಸಿಸ್ಕೋ ಹೋದ್ವಿ. ಅಂದ್ರೆ ಶ್ಯಾನ್ ಫ್ರಾನ್ಸಿಸ್ಕೋ ಒಳಗೆ ನನ್ನ ಮಗ ನನ್ನ ಸೊಸೆ ಜೆಸಿಕಾ ಶ್ಯಾನ್ ಫ್ರಾನ್ಸಿಸ್ಕೋ ಹೋದಾಗ ಅಲ್ಲೇ ಅದ ಇಬ್ಬರು ನೌಕರಿ ಮಾಡ್ತಾರೆ. ಅಲ್ಲಿ ಇಬ್ರು MCOM ಮತ್ತು CA ಪದವೀಧರರು ಶ್ಯಾನ್ ಫ್ರಾನ್ಸಿಸ್ಕೋ ಹೋದ ನೌಕರಿ ಮಾಡ್ತಾರೆ. ಹೀಗಾಗಿ ಮೊದಲೇ ಸಲ ನನ್ನ ಮಗ ಏನ್ ಟಿಕೆಟ್ ತೆಗಿಸಿದ ಇಲ್ಲಿಂದ ಲಂಡನ್ಗೆ ಹೋದ್ವಿ. ಆಮೇಲೆ ಲಂಡನ್ಗೆ ವಿಮಾನ ಚೇಂಜ್ ಮಾಡಿದ್ವಿ. ಲಂಡನ್ ದಿಂದ ಶ್ಯಾನ್ ಫ್ರಾನ್ಸಿಸ್ಕೋ ವಿಮಾನಕ್ಕೆ ಹೋದ್ವಿ. ನನಗೆ ವಿಮಾನದಾಗ ಏನ್ ನೋಡುದು ಅಂದ್ರೆ ಆ ಗಂಗನ ಸಖಿಯರನ್ನ ನೋಡುದು ಅನ್ಕೊಂಡೆ. ಏನ್ ಅವ್ರ ಎತ್ತರ ಏನ್ ನಿಲುವು ಆ ಬೂಟು ಟಕ್ 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 ಕುಡಿಸ್ಕೊತ ಅಡ್ಡಾಡೋದು ವಿಮಾನದಾಗ ಅದನ್ನ ನೋಡವ ನಾನು. ಆಮೇಲೆ ಎರಡನೇ ಸಲ ಶ್ಯಾನ್ ಫ್ರಾನ್ಸಿಸ್ಕೋ ಈ UAE ಅಂತ ಹೇಳಿದ್ನಲ್ಲ ದುಬಾಯಿದ UAE ದಿಂದ ದುಬಾಯಿಂದ ಶ್ಯಾನ್ ಫ್ರಾನ್ಸಿಸ್ಕೋ ಹೋದಂತ ವಿಮಾನ. ಅದು ದುಬಾಯಿಂದ ಶ್ಯಾನ್ ಫ್ರಾನ್ಸಿಸ್ಕೋ ಹೋಗ್ಬೇಕಾದ್ರೆ ಅದು 16 hours 15 minutes ಹೋಗತ್ತೆ ವಿಮಾನ ಆಕಾಶ ಒಳಗೆ. 16 hours 15 minutes ಆಕಾಶವೇ ಇರ್ತದೆ. ಆಕಾಶದಾಗ 64,000 feet ಎತ್ತರ ಮೇಲೆ ಇರ್ತದೆ. ಆ ದುಬಾಯಿ ಹೋಗುವಂತ ಆ ಗಗನ ಸಖಿಯರಂತೂ ಇನ್ನೂ ಅದ್ಭುತ. ನನಗಿಂತ 1 foot ಎತ್ತಿರ್ತಾರೆ ನೋಡ್ರಿ. ಏನವರು ಅಗದಿ ಆ ಠಾಕು ಠೀಕು ಠೀವಿ ಬಿಟ್ಟೆ ಅವ್ರ ನೋಡ್ಕೊತ ನೋಡ್ಕೊಂತ ಏನಾಗುತ್ತೆ ಅಂತ ಇಷ್ಟು ಸ್ಫೂರ್ತಿ ಬಂತಲ್ಲಿ ವಿಮಾನದಾಗ ಅಲ್ಲೇ ಅವರನ್ನೇ ಪಾತ್ರ ಮಾಡಿದೆ. ಗಗನ ಸಖಿಯರನ್ನ ನನ್ನ ನಾಟಕದಲ್ಲೇ ಪಾತ್ರ ಮಾಡಿದೆ. ಪಾತ್ರ ಮಾಡಿ ಬಹುರೂಪಿ ಚೌಡರಿ ಅನ್ನುವಂತ ನಾಟಕ ಅಲ್ಲೇ ವಿಮಾನದಾಗ ಶುರು ಮಾಡಿದ್ದೆ ನಾನು. ಅಲ್ಲೇ 16 hours ನಾನು UAE ಇಂದ ಶ್ಯಾನ್ ಫ್ರಾನ್ಸಿಸ್ಕೋಗ್ ಹೋಗೋದ್ರೊಳಗೆ ಆ ಬಹುರೂಪಿ ಚೌಡಯ್ಯ ನಾಟಕ 64,000 feet ಎತ್ತರದ ಆಕಾಶದೊಳಗೆ ನಾಟಕ ಬರದೆ ಅಂದ್ರ ಬದುಕು ನಮ್ಗೆ ಎಷ್ಟು ಪ್ರೇರಣೆ ಕೊಡ್ತದ, ಎಷ್ಟು ಹತ್ತಿರ ಕೊಡ್ತದ. ಬಹಳ ಪ್ರತಿಯೊಬ್ಬ ನಾನಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕು ಅರ್ಥ ಇರ್ತದ. ನನ್ಗೆ ಎಷ್ಟು ಕೆಟ್ಟ ಅನ್ನಿಸ್ತದೆ ವಿಮಾನದಲ್ಲಿ ಕುಂತರು ಕೂಡ ಸುಮ್ಮನೆ ನಿದ್ದೆ ಮಾಡ್ಕೊಂತ ಹೋಗ್ತಾರೆ ಕೆಲವರು. ವಿಮಾನದಲ್ಲಿ ಕುಂತರು ಕೂಡ ಮುಂದೆ ಟಿವಿ ಇರ್ತದೆ, ಆ ಟಿವಿ ಒಳಗೆ ಸಿನಿಮಾ ನೋಡ್ಕೊಂತ ಹೋಗ್ತಾರೆ. ಕ್ಷೇ ಅನ್ನಿಸ್ತದ ವಿಮಾನದಾಗ ಕುಂತಿದ ಮೇಲೆ ಹೊರಗೆ ಜಗತ್ತ ನೋಡ್ಬೇಕು, ಬೆಟ್ಟಗಳು ನೋಡ್ಬೇಕು, ಗುಡ್ಡಗಳು ನೋಡ್ಬೇಕು, ಹೊಳೆಯ ಹಳ್ಳಗಳನ್ನ ಕೂಡ. ಒಂದು ಬೆಟ್ಟದ ಮೇಲೆ
ಒಂದು ಪರ್ವತ ಶೇಖರದ ರಾಶಿಯ ಮೇಲೆ ನಮ್ಮ ವಿಮಾನ ಹೊಂಟಾಗ ಎಂತ ದೃಶ್ಯ ನೋಡಿದೆ. ನಮ್ಮ ವಿಮಾನದ ನೆರಳು ಆ ಬೆಟ್ಟದ ಮೇಲೆ ಬಿದ್ದದ್ ನೋಡಿದೆ ನಾನು. ಎಂತ ರೋಮಾಂಚನ ನಮ್ಮ ವಿಮಾನ ನೆರಳು ಆ ಬೆಟ್ಟದ ಮೇಲೆ ಅಬ್ಬಾ ಇದೆ. ಅದಕ್ಕ ಜೀವನನೇ ಒಂದು ರಸಮಯ ಕವಿಸಮಯ ಇದ್ದಂಗೆ. ಅದು ಅದನ್ನ ಅನುಭವಿಸಬೇಕು, ಖುಷಿ ಪಡಬೇಕು. ಹೀಗೆ ಅದನ್ನ ನಾವು ಅಂದ್ರೆ ಪ್ರತಿ ಕ್ಷಣವನ್ನು ಕೂಡ ನಾವು ಆಸ್ವಾದಿಸ್ಬೇಕು, ಅದರ ಜೊತೆ ಜೊತೆಗೇನೆ ಅದನ್ನ ಬರೆಯುವಂತ ಹವ್ಯಾಸವನ್ನ ಕೂಡ ಮಾಡ್ಬೇಕು ಅನ್ನುವಂಥದ್ದು ಬಹಳ ಅದ್ಭುತ ಗುರುಗಳೇ. ಪ್ರೊಫೆಸರ್ ಅವ್ರ ಹತ್ರ ನಾವು ಮಾತನ್ನ ಮುಂದುವರಿಸೋದಾದ್ರೆ, ನಿಮ್ಮ ನೆನಪುಗಳಿಂದ ಕೂಡ ಸಾಕಷ್ಟು ವಿಚಾರಗಳು ನಮ್ಗೆ ಸಿಗ್ತಾ ಇತ್ತು. ಅಂದ್ರೆ ಗಗನ ಸಖಿಯರನ್ನೇ ಪಾತ್ರವನ್ನಾಗಿ ಮಾಡಿಕೊಂಡು ನಾಟಕವನ್ನ ರಚನೆ ಮಾಡಿದಂತಹ ಸ್ವಾರಸ್ಯಕರ ಸಂಗತಿಯನ್ನ ನಮಗ್ ತಿಳಿಸ್ತಾ ಇದ್ರಿ. ಈ ಹಂತದಲ್ಲಿ ಒಂದು ಏನು ಅಂತಂದ್ರೆ, ಒಂದು ಸ್ವಾರಸ್ಯವಾಗಿನೇ ನಾವು ವಿನೋದವಾಗಿನೇ ಕೇಳುವಂತ ಪ್ರಶ್ನೆ ಅನ್ನೋದಾದ್ರೆ, ಗಗನ ಸಖಿಯರನ್ನೇ ನೀವು ನೋಡ್ತಾ ಕೂತಿದ್ದಾಗ ಸೌಂದರ್ಯವನ್ನ ಆಸ್ವಾದಿಸುವಂತ ಸಂದರ್ಭದಲ್ಲಿ ಅಮ್ಮ ನಿಮ್ಗೇನ್ ಹೇಳ್ತಾ ಇದ್ರು ನಿಮ್ ಜೊತೆಲಿ? ಏನ್ ಹೇಳಿದ್ರು ಆ ಟೈಮ್ ನಲ್ಲಿ ಅಂತೇಳಿ, ನೀವು ನೋಡಿದ್ರೆ ಗಗನ ಸಖಿಯವರು ನೋಡ್ತಾ ಇದ್ದೀರಾ, ಅಮ್ಮ ಪಕ್ಕದಲ್ಲೇ ಕೂತಿದ್ದಾರೆ. ಅವರು ನನ್ನ ಭಾವನೆಗಳನ್ನ ಬಹಳ ಆಧರಿಸ್ತಾರೆ, ಗೌರವಿಸ್ತಾರೆ, ಬಹಳ ಆಧರಿಸ್ತಾರೆ, ಗೌರವಿಸ್ತಾರೆ. ಆಮೇಲೆ ಗಗನ ಸಖಿಯರು ಅಂತ ಹೇಳಿ ನೀವ್ ಏನ್ ಕೇಳಿದ್ರಲ್ಲ, ಬಹಳ ಅರ್ಥಪೂರ್ಣವಾಗಿ ಅವ್ರು ನೋಡಿದೆ. ಹೌದು, ಅವ್ರ ಅದ್ರ ಮೇಲೆ ಒಂದು ಲೇಖನ ಬರ್ದೆ, ಗಗನ ಸಖಿಯರ ಮೇಲೆ ಒಂದು ಲೇಖನ ಬರ್ದೆ. ಅವರ ಬಣ್ಣ ಬೆಡಗು ಠಾಕು ಟೀಕು ಅವ್ರು ನೋಡ್ಬಿಟ್ರ ಏನ್ ತಳ 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 ಅದು ಇದು. ಆದರೆ 10-15 ತಾಸು ವಿಮಾನದಲ್ಲಿ ಹಾಗೆ ಅವರು ಸ್ಮೈಲ್ ಕೊಡ್ಕಂತ, ಅವ್ರ ನೌಕರಿ ಅಂದ್ರೇನು, ಸ್ಮೈಲ್ ಕೊಡೋದು. ನಮ್ಗೆ ಟೀ ಕೊಟ್ರ ಸ್ಮೈಲ್ ಕೊಡೋದು, ನಾವು ಚಾ ಕುಡಿದು ಕೊಡ್ಬೇಕಾರ ಸ್ಮೈಲ್ ಕೊಡೋದು, ಫುಡ್ ಕೊಡ್ಬೇಕಾದ್ರೆ ಸ್ಮೈಲ್, ಫುಡ್ ಇಸ್ಕೋಬಾರ್ದೆ ಎಂದಲು ತಾಟ್ ಇಸ್ಕೋಬಾರ್ದೆ ಥ್ಯಾಂಕ್ಸ್ ಅಂತ ಹೇಳಿ ಆರಿಸ್ಕೊಳ್ತಾರೆ. ಅಂದ್ರೆ ಎಂಥ ಅವರ ಇದು, ಆ ಗಗನ ಸಖಿಯರಿಗೂ ಮನೆ ಇದೆ, ಮನೆಯಲ್ಲಿ ಗಂಡ ಇದ್ದಾನೆ, ಮನೆಯಲ್ಲಿ ಮಕ್ಕಳಿವೆ, ಅವ್ರದೇ ಸಂಸಾರ ಇದೆ, ಕಷ್ಟ ಇದೆ, ನಷ್ಟ ಇದೆ, ಇವೆಲ್ಲವನ್ನ ಮರೆತು ಬದಿಗಿಟ್ಟು ಅದ ಆಸ್ ಎ ಡ್ಯೂಟಿ ಕರ್ತವ್ಯ ಅಂತ ಹೇಳಿ ಗಗನ ಸಖಿಯರನ್ನ ಒಳಹೊಕ್ಕು ನೋಡಿದ್ರೆ ಹಬ್ಬಾ ಅನಿಸ್ತದೆ. ನಿಜವಾಗಿಯೂ ನೋವು ಉಂಡಂತ ಸಖಿಯರು ಅವ್ರು. ಹೌದು, ಇವತ್ತು ಇಲ್ಲಿರ್ತಾರೆ, ನೆಕ್ಸ್ಟ್ ಇನ್ನೊಂದ್ ದೇಶದಲ್ಲಿ ಹೋಗಿರ್ತಾರೆ, ಅಲ್ಲಿಂದ ಅಡ್ಜಸ್ಟ್ ಆಗ್ತಾರೆ. ಅವರು ನಿಲ್ಲೋದಿಲ್ಲ. ಹೌದು, ಹಾಗೆ ಮೂಮೆಂಟ್ 350 ಜನ ಪ್ರಯಾಣಿಕರು ನಾವು, 2 ಅಂತಸ್ತಿನ ವಿಮಾನ, ಹಿಂದೆ ಮುಂದೆ ಹಾಗೆ ಓಡಾಡ್ತಿರ್ತಾರೆ. ನಮ್ಗೆ ಹಾಲು ಬೇಕಾದ್ರೆ ಹಾಲು, ಕಾಫಿ ಬೇಕಾದ್ರೆ ಕಾಫಿ, ಹಣ್ಣಿನ ರಸ ಬೇಕಾದ್ರೆ ಹಣ್ಣಿನ ರಸ, ಟಕ 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 ತಂದು ಕೊಡ್ತಾ ಇದ್ದಾರೆ. ಇದನ್ನೆಲ್ಲವನ್ನೂ ಆಧರಿಸಿ ನೀವು ಪುಸ್ತಕಗಳನ್ನ ಬರಿತಾ ಹೋದ್ರಿ, ಅಮೆರಿಕ ಪ್ರವಾಸ ಕಥನವನ್ನ ಕೂಡ ಬರೆದ್ರಿ. ಅದರಲ್ಲಿ ಹೆಚ್ಚು ಏನ್ ದಾಖಲಿಸಿದ್ರಿ, ಏನ್ ಬರವಣಿಗೆ ರೂಪದಲ್ಲಿ ತಂದ್ರಿ? ಅಮೆರಿಕದಲ್ಲಿ 2 ಹೋಗಿ ಬಂದ್ರಿ ನೀವು, ಸೊ ಆ ಎರಡರ ಅನುಭವವನ್ನು ಕೂಡ ತುಂಬಾನೇ ಸ್ವಾರಸ್ಯಕರವಾಗಿ ಪುಸ್ತಕಗಳನ್ನ ಬರಿತಾ ಹೋದ್ರಿ ಗುರುಗಳೇ. ರಮಾನ್ ಅವರ ಇದನ್ನ ನಾನು ಹೇಳಲೇಬೇಕು, ಯಾಕಂದ್ರೆ ಅಮೇರಿಕೆಯೊಳಗೆ ನಾನು ವಿಶ್ವದ ಅತ್ಯಂತ ಸುಶಿಕ್ಷಿತ ರಾಷ್ಟ್ರ, ಮುಂದುವರಿದ ರಾಷ್ಟ್ರ, ಅದ್ಭುತವಾದಂಥ ರಾಷ್ಟ್ರ, ಅದ್ಭುತ ವಿಶ್ವ ಕಲ್ಪನೆಗಳೆಲ್ಲ ತುಂಬಿಕೊಂಡು ಅಮೇರಿಕ ಹೋದೆ. ಅಮೇರಿಕೆ ಹೋದ್ರೆ ನಿಮ್ಗೆ ಹೇಳ್ತೇನೆ, ಅಬ್ಬ ಅಮೇರಿಕೆಯ ಆ ನಗರಗಳಲ್ಲಿ ಅಡ್ಡಾಡಿದ್ರೆ ನಮಗೆ ಏನು ಅನುಭವ ಅಂತಂದ್ರೆ, ಒಂದು ಸ್ಮಶಾನದಲ್ಲಿ ಅಡ್ಡಾಡಿದ ಅನುಭವ. ಜನರೇ ಇಲ್ಲ, ಎಲ್ಲರೂ ಕಾರು. ಆಮೇಲೆ ಅಮೇರಿಕೆಯ ಕೌಟುಂಬಿಕ ಜೀವನ ಅಂದ್ರೆ ಗಂಡ ಹೆಂಡತಿ ನಾಯಿ, ಊರೇ ಗಂಡ ಹೆಂಡತಿ ಅವ್ರ ಜೊತೆಗೂ ನಾಯಿ ಇರಲೇಬೇಕು. ಅವ್ರ ಕೌಟುಂಬಿಕ ಜೀವನ ಆ ಕಡೆ ಇಲ್ಲ. ನಮ್ಮಲ್ಲಿ ಕಾಕಾ ಅಂತ ಇರ್ತಾರ, ಚಿಗವ್ ಇರ್ತಾರ, ಅಜ್ಜ ಇರ್ತದ, ಅಮ್ಮ ಇರ್ತಾರೆ, ಅವ್ವ ಇರ್ತಾರ, ಅಪ್ಪ ಇರ್ತಾರ, ದೊಡ್ಡವ ಇರ್ತಾರ, ಸಣ್ಣವ್ ಇರ್ತಾರ, ಚಿಗವ್ ಇರ್ತಾರ, ಏನೂ ಇಲ್ಲ. ಗಂಡ ಹೆಂಡತಿ ಮತ್ತು ನಾಯಿ ಮುಗಿದೋತು. ಎಂಥ ಲಿಮಿಟೆಡ್ ಸಂಸ್ಕೃತಿ ಅಂದ್ರೆ ಅಯ್ಯೋ ಅಂತ, ಅಯ್ಯೋ ಅನ್ಸ. ಅದಕ್ಕೆ ನೀವು ಅಮೇರಿಕದ ಬೇಕಾದ ಪಾರ್ಕಿಗೆ ಹೋಗಿ, ಯಾವುದೇ ತೋಟಗಳಿಗೆ ಹೋಗ್ರಿ, ಬಹಳ ಸುಂದರವಾದ ತೋಟಗಳು, ಕೋಟಿ 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 ಗಟ್ಟಲೆ ಖರ್ಚು ಮಾಡಿರ್ತಾರೆ, ಬಹಳ ಸುಂದರವಾದ ತೋಟಗಳು ಅಲ್ಲಿ ಹೋಗ್ಲಿ. ಅವರಿಗೆ ಈಗ ಬುದ್ಧಿ ಬರ್ಲಿಕ್ಕತ್ತದ ಅಮೇರಿಕೆಯವರಿಗೆ, ನಾವು ಏನಾದ್ರೂ ಕೂಡಿ ಭಾರತೀಯಕರಣ ಆಗಬೇಕು ಅನ್ನುವಂತ ಬುದ್ಧಿ ಬರ್ಲಿಕ್ಕತ್ತದ. ಯಾವುದೇ ಪಾರ್ಕ್ದಲ್ಲಿ ಹೋದ್ರು ಕೂಡ ನೀವು ಅಪ್ಪಿ ತಪ್ಪಿ ನೋಡುದು ಮಡಿಯೋದಿಲ್ಲ. ಅಲ್ಲಿ ಯೋಗಾಸನಗಳು ಹಾಕ್ತಿರ್ತಾರೆ. ನಾವೇನು ಯೋಗಾಸನ ಅಂತೇವಲ್ಲ, ಅವೆಲ್ಲ ಯೋಗಾಸನಗಳು ಅಮೇರಿಕೆಯ
ತೋಟಗಳಲ್ಲಿ, ಹೂವಿನ ತೋಟಗಳಲ್ಲಿ ಹುಡುಗರು ಹುಡುಗಿಯರು, ಮುದುಕರು ಮುದುಕಿಯರು ಆ ಯೋಗಾಸನಗಳ ಪೋಷಕರುಗಳನ್ನು ನಾವು ನೋಡ್ಬೋದು. ಎಂತ ಆಕ್ಟಿವ್ ಅವರು. ಆಮೇಲೆ ಈ ಸಂತಿಯ ಕಲ್ಪನೆ ಹೋಗ್ಬಿಟ್ಟದ ನಮ್ಮಲ್ಲಿ, ನಮ್ಮ ಸಂತಿಯ ಕಲ್ಪನೆ, ನಮ್ಮ ಸುಡುಗಾಡ ಸಿದ್ಧರ ಕಲ್ಪನೆ, ಕರಡಿ ಆಡಿಸೋರು, ಮಂಗನ ಆಡಿಸೋರು, ಹಾವುಗಾರ ಆಡಿಸೋರು, ನಾನಾ ರೀತಿಯ ಭಿಕ್ಷಕರು, ಬೊಂಬೈ ಮೀಠ ಮಾರೋರು, ಎಂತ ನೂರಾರು ಕಲ್ಪನೆ ಶೂನ್ಯ. ಅಲ್ಲಿ ಯಾರು ಭಿಕ್ಷಕ್ ಬರ್ನಾರ ಅವ್ರು ಜೈಲಿಗೆ ಹಾಕ್ಬಿಡ್ತಾರ ಅವ್ರು. ಇಲ್ಲ ಇಲ್ಲ ಅಲ್ಲಿ ಹಾಗೆ ಹೇಗೆ ಶೂನ್ಯವಾದಂತ ಒಂದು ವಾತಾವರಣ. ಅದರಿಂದ ಅವ್ರು ಬೇರೆ ಇತ್ತೀಚೆಗೆ ಏನ್ ಮಾಡ್ಲಿಕ್ಕತ್ತಾರಂತಂದ್ರೆ, ಅಲ್ಲಿ ಬರ್ಕಲಿ ಒಳಗೆ ಹೋಗಿದ್ವಿ, ಸ್ಯಾಟರ್ಡೆ ಮಾರ್ಕೆಟ್ ಅಂತ, ಸ್ಯಾಟರ್ಡೆ ನಾವು ಶನಿವಾರ ಸಂತೆ ಅಂತೇಳಿ ಅಲ್ಲಿ ಅಲ್ಲಿ ಶುರು ಮಾಡಿ ಸ್ಯಾಟರ್ಡೆ ಮಾರ್ಕೆಟ್ ಅಂತ. ಸರ್ಕಾರದವರೇ ಹೇರಳ ರೊಕ್ಕ ಹಣ ಖರ್ಚು ಮಾಡಿ ಅವತ್ತು ಸ್ಯಾಟರ್ಡೆ ಮಾರ್ಕೆಟ್ ಮಾಡ್ತಾರೆ. ನಾವು ಹೋದ್ವಿ, ಏನೋ ಆ ಸ್ಯಾಟರ್ಡೆ ಮಾರ್ಕೆಟಿಗೆ ಒಕ್ಕಲಿಗರು ಬಂದಿದ್ರು. ಒಂದು ಎಂಥ ಒಕ್ಕಲಿಗರು ಅಂದ್ರೆ, ನಾವು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂತೀವಲ್ಲ ಅಂತ ಒಕ್ಕಲಿಗರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ರೂಪಾಯಿ ಬೆಲೆಯ ಕಾರುಗಳಿದ್ದರು. ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ರೂಪಾಯಿ ಕೆರೆಯ ಬೆಲೆಯ ಕಾರು ವ್ಯಾನ್ಗಳಿದ್ದು, ಅದರಲ್ಲಿ ತಮ್ಮ ಬೆಳೆದಂತ ಉತ್ಪನ್ನಗಳನ್ನ ತಂದು ಅಲ್ಲಿ ಹಚ್ಚಿ ಮಾರ್ತಾ ಇದ್ರು ಒಕ್ಕಲಿಗರು. ಒಂದು 60-70 ಒಕ್ಕಲಿಗರು 60-70 ಅಂತ ಕೋಟಿ ಕೋಟಿ ಬೆಲೆಯ ಕಾರುಗಳಲ್ಲಿ ಬಂದಿದ್ದರು. ಖಂಡಿತ ಗುರುಗಳೇ, ನೀವು ಹೇಳ್ತಾ ಇದ್ರಿ ಅಲ್ಲಿನ ಸಂಬಂಧದ ಪರಿಕಲ್ಪನೆ ಯಾವ ರೀತಿಯಾಗಿದೆ, ನಮ್ಮಲ್ಲಿ ಎಷ್ಟು ಅದ್ದೂರಿತನ ಇದೆ, ಕುಟುಂಬದ ಪರಿಕಲ್ಪನೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಇದೆಲ್ಲದರ ಬಗ್ಗೆ ನೀವು ಯಾವ್ದಾದ್ರೂ ಕವನವನ್ನೇನಾದ್ರೂ ಬರ್ದಿದ್ರೆ ಅದನ್ನ ನಮ್ ಜೊತೆ ಹಂಚ್ಕೊಳ್ತೀರಾ? ಅದು ಆ ಪರಿಸರದೊಳಗೆ ಏನಾಗ್ಬಿಡ್ತು ಅಂತಂದ್ರೆ, ಅವರು ಸಂಪೂರ್ಣವಾಗಿ ತಮ್ಮದೇ ಆದಂತ ವಿಭಿನ್ನವಾದಂತ ಪರಿಸರ. ನಿಮಗೆ ಅದು ಸ್ಯಾಟರ್ಡೆ ಮಾರ್ಕೆಟ್ ಅಂತ ಹೇಳಿದೆ, ಅಲ್ಲಿ ಮಾರಾಟ ಮಾಡುವಂತ ಒಬ್ಬ ಮಹಿಳೆಯನ್ನ ನಾನು ಇಂಟರ್ವ್ಯೂ ಮಾಡಿದೆ. ಅಕ್ಕಿ ಮೇಲೆ ಒಂದು ಆರ್ಟಿಕಲ್ ಬರ್ದೇನೆ. ಆರ್ಟಿಕಲ್ ನಿಮಗೆ ಸರ್ಕಾರ ಯಾವ ರೀತಿ ಸಹಾಯ ಮಾಡ್ತದೆ, ಅಮೇರಿಕನ್ ಗೌರ್ಮೆಂಟ್ ನಿಮಗೆ ಯಾವ ರೀತಿ ಸಹಾಯ ಮಾಡ್ತದೆ, ಎಷ್ಟು ಸಹಾಯ ಪಡಿತೀರಿ, ನಿಮ್ಮ ಉತ್ಪನ್ನಗಳನ್ನ ಬೆಳಿಲಿಕ್ಕೆ, ಕೃಷಿ ಉತ್ಪನ್ನ ಬೆಳಿಲಿಕ್ಕೆ ಸರ್ಕಾರದ ನೀವು ಯಾವ ರೀತಿಯ ಸಾಲಗಳ ನಿಮಗೆ ಅನುಕೂಲ ಇದೆ? ಆಕೆ ಹೆಣ್ಮಗ ಹೇಳಿದ್ಲು, ನೋ ಅಂತಂದು, ವಿ ಡೋಂಟ್ ಬೆಕ್ ಟುವರ್ಡ್ಸ್ ಗವರ್ಮೆಂಟ್, ನಾವು ಸರ್ಕಾರಕ್ಕೆ ಭಿಕ್ಷೆ ಬೇಡದಿಲ್ಲ, ನಾವು ಯಾವ ಕಾಲಕ್ಕೂ ಅವ್ರು ಏನ್ ಕೊಟ್ಟರು ನಮ್ಗೆ ಬೇಕಾಗಿಲ್ಲ, ನಾವು ಸ್ವಂತ ಹಣ ಹಾಕ್ತೇವೆ, ಸ್ವಂತ ದುಡಿತೇವೆ, ಸ್ವಂತ ಕೆಲಸ ಮಾಡ್ತೇವೆ, ಸರ್ಕಾರದ ಸಹಾಯ ಹೆಲ್ಪು ನಮ್ಗೆ ಬೇಡ ಅಂತ ಹೇಳಿ. ಏನ್ರಿ ಈ ರೀತಿಯ ಭಾವನೆ ನಮ್ಮ ಒಕ್ಕಲಿಗರಲ್ಲಿ ಬಂದುಬಿಟ್ರೆ, ಎಷ್ಟೋ ಒಕ್ಕಲಿಗರು ಪಾಪ ಇವತ್ತು ದಿನ ಪೇಪರ್ ತೆಗೆದ್ರೆ ಟಿವಿ ತೆಗೆದ್ರೆ ಪಾಪ ಅವರ ಮರಣದ ದೃಶ್ಯವನ್ನು ನೋಡ್ತಾ ಇದ್ದೇವೆ, ಮರಣಕ್ಕೆ ಶರಣಾಗುತ್ತಿರುವಂತ ಒಕ್ಕಲಿಗರು ನೋಡ್ತಾ ಇದ್ದೇವೆ. ಅಲ್ಲಿ ನೋಡಿದ್ರೆ ಧೀರ ವೀರ ದಿಟ್ಟರು, ಸರ್ಕಾರ ಇವತ್ತು ಕೊಡ್ತೇನೆ ಅಂದ್ರು ಕೂಡ ನೋ ಅಂತಾರವ್ರು, ಬೇಡ ಅಂತಾರವ್ರು. ಹೀಗೆ ಅವರು ಬದುಕನ್ನು ಆ ರೀತಿ ಕಟ್ಕೊಂಡಾರೆ, ಬದುಕನ್ನು ರೂಪಿಸಿಕೊಂಡಾರೆ. ಆಮೇಲೆ ಅಮೇರಿಕ ತನ್ನ ತಪ್ಪುಗಳಿಂದ ತಾನೇ ಎಚ್ಚತ್ತು ಈಗ ಸ್ಟ್ರೀಟ್ ಫೆಸ್ಟಿವಲ್ ಅಂತ ಮಾಡ್ಯಾರ, ರಸ್ತೆ ಹಬ್ಬ. ನಮ್ಮಲ್ಲಿ ಅಂತೂ ದಿನ ರಸ್ತೆ ಹಬ್ಬ ಇರ್ತದೆ, ಗೋಲಿ ಆಟ, ಗುಂಡಿನ ಆಟ, ಚಿನ್ನಿಪಿಣಿ ಆಟ, ಚಿನ್ನಾಟ, ಮುಟ್ಟಾಟ, ಎಲ್ಲಾ ರಸ್ತೆದೊಳಗೆ ನಾವು ಆಡೋರು ಆಡಿ ಬೆಳೆದವರು. ಇದು ಅಲ್ಲಿ ಇಲ್ಲ, ಆ ಶೂನ್ಯ ವಾತಾವರಣದ ಬೇಸತ್ತು ಈಗ ಸ್ಟ್ರೀಟ್ ಫೆಸ್ಟಿವಲ್, ಅದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಅವರು, ಮಾಡಿ ಅದ್ರ ಎಲ್ಲಾ ರೀತಿ ಆಡುವರು, ಡಾನ್ಸ್ ಮಾಡೋರು ಅಲ್ಲೇ ಬರ್ತಾರೆ, ಹಾಡೋರು ಅಲ್ಲೇ ಬರ್ತಾರೆ, ಕುಡಿಯೋರು ಅಲ್ಲೇ ಬರ್ತಾರೆ, ನಾಟಕ ಮಾಡೋರು ಅಲ್ಲೇ ಬರ್ತಾರೆ. ರಸ್ತೆಗೆ ಆ ದೊಡ್ಡ ದೊಡ್ಡ ರೋಡ್ಗಳನ್ನೆಲ್ಲ ಅವತ್ತು ಟ್ರಾಫಿಕ್ ಫ್ರೀ ಮಾಡಿಬಿಡ್ತಾರೆ, ಟ್ರಾಫಿಕ್ ಕ್ಲೋಸ್ ರೀ, ಕ್ಲೋಸ್ ಮಾಡಿ. ಇದನ್ನ ಅಲ್ಲಿ ಅದು ಸ್ಯಾನ್ ಫ್ರಾನ್ಸಿಸ್ಕೋದಾಗ ನೋಡಿದೆ ನಾನು, ಟ್ರಾಫಿಕ್ ಬಂದಿಟ್ಟು ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲ ಆಟ ಮುದುಕರು ತದುಕರು ಎಲ್ಲ ಸಣ್ಣ ಮಕ್ಕಳು ಎಲ್ಲರೂ ಆಟ ಆಡೋದು, ನಾಯಿ ಜೊತೆ ಬಂದು ಆಟ ಆಡ್ತಾ ಇದ್ದಾರೆ, ಸೈಕಲ್ ತೊಗೊಂಡು ಬರ್ತಾ ಇದ್ದಾರೆ, ಸಣ್ಣ ಸಣ್ಣ ಸೈಕಲ್ ತೊಗೊಂಡು ಬರ್ತಾ ಇದ್ದಾರೆ, ನೃತ್ಯಗಳನ್ನು ಮಾಡ್ತಾ ಇದ್ದಾರೆ ರಸ್ತೆದಾಗನೆ, ರಸ್ತೆದಾಗ ಉಂತಾರೆ, ತಿಂತಾರೆ, ಆಡ್ತಾರೆ, ಕುಡಿತಾರೆ, ರಸ್ತೆದಾಗನೆ ಇದೆಲ್ಲ. ಎಸ್ ಎಸ್, ಕೆಲವೊಂದು ಕವನಗಳನ್ನ ಹೇಳ್ತೀನಿ ಅಂದ್ರೆ, ನೀವು ಆಗ್ಲೇನೆ ನೀವು ಬರೆದಿರುವಂತಹ ಒಂದೆರಡು ಕವನಗಳು ನಮ್ಮ ಜೊತೆಗೆ ಹಂಚ್ಕೊಳ್ಳಿ, ನಮ್ಮ ವೀಕ್ಷಕರು ಕೂಡ ತುಂಬಾನೇ. ಇನ್ನೊಂದು ಕವನವನ್ನ ನಿಮ್ ಜೊತೆಗೆ ಹಂಚಿಕೊಳ್ಳುವಂತ ಒಂದು ಒಂದು ಲವ್ಲವಿಕ್ ಇದೆ, ನೀವು ಕೇಳಿದಕ್ಕಾಗಿ ಧನ್ಯವಾದಗಳು, ಅದನ್ನ ಇಲ್ಲಿ ಹೇಳೇ ಬಿಡ್ತಾ ಇದ್ದೇನೆ. ಪ್ರಕೃತಿಯೇ
ಒಂದು ಜಗತ್ತಿನ ಜಗದೆಯ ಮೇಲೆ ಕುಣಿಯುತ್ತಿರುವಂತಹ ಸುಂದರಿ. ನಮಗೆ ಪ್ರಕೃತಿ ನಮಗೆ ಹತ್ತಿರ, ಹೌದು, ಪ್ರಕೃತಿ ನಮಗೆ ವಿಕೃತಿ ಅಲ್ಲ, ಖಂಡಿತ ಅಲ್ಲ. ಪ್ರಕೃತಿಯಿಂದ ನಾವು ಓಡಿ 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 ದೂರ ಹೋಗ್ತಾ ಇದ್ದೇವೆ ಇವತ್ತು ಅಲ್ಲ. ನಾವು ಪ್ರಕೃತಿಯ ಮಕ್ಕಳು, ಪ್ರಕೃತಿ ನಮ್ಮನ್ನು ಬೆಳೆಸಿದ್ದಾಳೆ, ಪ್ರಕೃತಿ ನಮ್ಮ ತಾಯಿ, ಪ್ರಕೃತಿ ಒಬ್ಬ ಚೆಲುವಿ, ನಮ್ಮ ಗೆಳತಿ, ಸಂಗಾತಿ, ಒಡನಾಡಿ, ಬಾಳ ಸಖಿ ಅನ್ನುವಂಥ ಒಂದು ಭಾವನೆಯಲ್ಲಿ ಇಲ್ಲಿ ಬರ್ತಾ ಇದೆ ಕವನ. ಜಗದ ಜಗಲಿಯ ಮೇಲೆ ಕುಣಿಯುವ ಸುಂದರಿ ಯಾರ? ಇಡೀ ಜಗತ್ತೇ ಒಂದು ಪ್ಲಾಟ್ಫಾರ್ಮ್, ಅದರ ಮೇಲೆ ಅವಕ್ಕೆ ಶೀಸ್ ಎ ಡಾನ್ಸಿಂಗ್ ಗರ್ಲ್, ಜಗತ್ತಿನ ಪ್ಲಾಟ್ಫಾರ್ಮ್ ಮೇಲೆ ಕುಣಿಯುತ್ತಿರುವಂತ ಸುಂದರಿ. ಜಗದ ಜಗಲಿಯ ಮೇಲೆ ಕುಣಿಯುವ ಸುಂದರಿ ಯಾರ? ಓ ಚಲುವಿ ನೀನ್ಯಾರ? ಬ್ರಹ್ಮವೇಣಿ. ಮುಗಿಲ ಅಂಚಿನ ಸೀರಿ, ಕಡಲ ಅಂಚಿನ ಕುಬ್ಸ. ಮುಗಿಲೇ ಒಂದು ಅಂಚು, ಕಡಲು, ಆ ಕಡಲು ಬಾನಂಚು. ಇವತ್ತು ಬಾನಂಚು ಎಲ್ಲಿನ ನೋಡ್ತೇವೆ? ಬಾನಂಚು ಡಾಕ್ಟರ್ ಡಿ ಎಸ್ ಕರ್ಕಿಯವರು ಬಾನಂಚು ಅಂತ ಹೇಳ್ತಿದ್ರು. ಬಾನಂಚು ಶಬ್ದ ಬಂದ್ರೆ ವೈಬ್ರೇಷನ್ ಒಂದು ಶಬ್ದ ಅಲ್ಲಿ ಅಲ್ಲಿ ಬಂತು ಅಂದ್ರೆ ತಕ್ಷಣ ನಿಂತು ಬಿಡ್ತಿದ್ರು ಡಿ ಎಸ್ ಕರ್ಕಿಯವರು. ಅದಕ್ಕೆ ಆ ಬಾನಂಚು ಅನ್ನೋ ಶಬ್ದ ಕರ್ಕಿಯವ್ರನ್ನ ಬಹಳ ಆಕರ್ಷಣೆ ಮಾಡಿದ್ದು. ಅದಕ್ಕೆ ಹೊರೈಜನ್ ಅಂತಾರೆ, ಹೊರೈಜನ್, ಬಾನಂಚು. ಬೆಂಗಳೂರಿನಲ್ಲಿ ಬಾನಂಚನೇ ಇಲ್ಲ, ಯಾಕಂದ್ರೆ ಬರೀ ಬಿಲ್ಡಿಂಗ್ ಅಂಚು, ಬಿಲ್ಡಿಂಗ್ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಅಂಚು. ಆದ್ರೆ ನೀವು ಹುಬ್ಬಳ್ಳಿಯ ಸುತ್ತಮುತ್ತ ಹಳ್ಳಿಗೆ ಬರ್ರಿ, ಅಲ್ಲಿ ಧಾರ್ ಬರ್ರಿ, ನವಲಗುಂದಕ್ಕೆ ಬರ್ರಿ, ಗದಗ್ಗೆ ಬರ್ರಿ, ಅಲ್ಲಿ ರೋಣಕ್ಕೆ ಬರ್ರಿ, ನಿಮಗೆ ಇಳುಕಲ್ಲಿಗೆ ಬರ್ರಿ, ಹುನಗುಂದಕ್ಕೆ ಬರ್ರಿ, ಬಾಲ್ಕೋಟೆ ಬರ್ರಿ, ವಿಪುಲವಾಗಿ ಬಾನಂಚು ಬಾನಂಚು ಸಿಗುತ್ತೆ. ಸುತ್ತಲೂ ಎಲ್ಲ ಕಡೆ ನೋಡ್ತೇವೆ, ಆ ಬಾನಂಚನ ನಾವು ನೋಡಿ ಆನಂದ ಪಡ್ಬಹುದು. 30 ಮೈಲು ದೂರ ಇದ್ದಂತ ಒಂದು ಗುಡಿಸಲನ್ನು ನಾವು ನೋಡ್ಬೋದು, ಅಂತ ಬಾನಂಚನ ಒಂದು ಭಾಗ್ಯ. ಆದ್ರಿಂದ ಮುಗಿಲ ಅಂಚಿನ ಸೀರಿ, ಕಡಲ ಅಂಚಿನ ಕುಬುಸ, ನವಿಲ ಗರಿಗಳ ಜಡಿಯ ಕಮಲ ಪಾಣಿ. ಮಣ್ಣ ನೆಲದಲ್ಲಿ ಹಸಿರು, ಹೊನ್ನ ಹೊಲದಲ್ಲಿ ಉಸಿರು. ಮಣ್ಣ ನೆಲದಲ್ಲಿ ಹಸಿರು, ಹೊನ್ನ ಹೊಲದಲ್ಲಿ ಉಸಿರು, ಹೂವಾಗಿ ಹಣ್ಣಾಗಿ ಬಂದಿಯೇನ. ಮ್ಯಾಲ ಹಕ್ಕಿಯ ಕೊಕ್ಕು, ಮ್ಯಾಲ ಹಕ್ಕಿಯ ಕೊಕ್ಕು, ಕೆಳಗೆ ಪೈರಿನ ಸೊಕ್ಕು. ಒಳ್ಳೆ ಸೊಕ್ಕೆ ಬೆಳೆದ ಬೆಳಿ ಅಂತ ಹೇಳ್ತಾರೆ. ಕೆಳಗೆ ಪೈರಿನ ಸೊಕ್ಕು, ಮಿಕ್ಕಿರುವ ಯೌವನವರ ತಂದಿಯೇನ. ವಿಶ್ವವೇ ಒಂದು ಸುಂದರವಾದ ಆ ಸುಂದರತಿ ಅವಳು, ಪ್ರಕೃತಿಯೇ ಸುಂದರತಿ. ಯುಗ ಯುಗದ ದಾರಿಯಾಗ ನಿನ್ನ ಚಕ್ಕಡಿ ಚಂದ. ಇಡೀ ಯುಗ ಒಂದ್ಸಲ ವಿಮಾನಕ್ಕೆ ನಾನು ಮುಗಿಲ ಬಂಡಿ ಅಂತ ಬಳಸಿದೆ ನಾನು ಲೇಖನದೊಳಗೆ, ಅದು ಚಕ್ಕಡಿ, ಮುಗಿಲ ಬಂಡಿ, ಆಕಾಶದ ಬಂಡಿಯಲ್ಲಿ ಹೊರಟೆ ಮುಗಿಲ ಬಂಡಿ. ಯುಗ ಯುಗದ ದಾರಿಯಾಗ ನಿನ್ನ ಚಕ್ಕಡಿ ಚಂದ, ಹಗಲು ರಾತ್ರಿಯೇ ನಿನ್ನ ಕೋಟಿ ಹೆಜ್ಜೆ. ನಿನ್ನ ಹಾಡೇ ಹಾಡು, ನಿನ್ನ ಕುಣಿತ ಕುಣಿತ, ನಕ್ಷತ್ರ ದಾರಿ ಆಗ ಮೌನ ಹೆಜ್ಜೆ. ನಕ್ಷತ್ರಗಳ ದಾರಿ. ಯಾವ ಮೂಲಿಯ ಹುಡುಗ ನಾ ನಿನಗೆ ಸಾಟೇನ. ನಾ ಏನು ಮೂಲೆ ಹುಡುಗ? ನಾನೇನೂ ಅಲ್ಲ. ಹೌದು, ನನ್ನನ್ನು ನೀನು ಕೂಸಾಗಿ ಎತ್ತಿಕೊಂಡಿ, ಗೆಳೆಯನಾಗಿ ಕರ್ಕೊಂಡಿ, ಒಡನಾಡಿದಿ, ಆಟ ಆಡಿದಿ. ಪ್ರಕೃತಿಯ ಈ ನೆಲ, ಮುಗಿಲು, ಬಾನು, ಬಯಲು, ಕಡಲು, ಕಾನಲ ನನಗೆ ಕೊಟ್ಟಿ. ಅದಕ್ಕೆ ಯಾವ ಮೂಲಿಯ ಹುಡುಗ ನಾ ನಿನಗೆ ಸಾಟೇನ. ಕುಂಚಿ ಕುಲಾಯಿ ಕಟ್ಟಿ ತೂಗಿಬಿಟ್ಟಿ, ಗಿಂಡಿ ಹೊಟ್ಟಿಗೆ ಕೊಟ್ಟಿ ಮೂರು ಹಂಡೆ ಹಾಲು. ಗಿಂಡಿ ಹೊಟ್ಟಿಗೆ ಕೊಟ್ಟಿ 100 ಹಂಡೆ ಹಾಲು. ಈ ಹುತ್ತ ಹುಡುಗನಿಗೆ ಮೆಚ್ಚಿಬಿಟ್ಟಿ, ಈ ಹುತ್ತ ಹುಡುಗನಿಗೆ ಮೆಚ್ಚಿಬಿಟ್ಟಿ, ಜಗದ ಜಗಲಿಯ ಮೇಲೆ ಕುಣಿಯುವ ಸುಂದರಿ ಯಾರ? ಓ ಚಲವಿ ನೀನಾರ ಬ್ರಹ್ಮವೇ. ಅದ್ಭುತ ಗುರುಗಳೇ, ಅಂತ ಚಿನ್ನದಂತ ಪದಗಳು, ಕಾನ್ಸೆಪ್ಟ್ ಅಂತ, ಚಿನ್ನದಂತ ಕಾನ್ಸೆಪ್ಟ್ ಅಂತಾರೆ. ಈ ಕಾಸ್ಮಿಕ್ ಕಾನ್ಸೆಪ್ಟ್ ಅನ್ನ ನನಗೆ ಕೊಟ್ಟವರು ನನಗೆ ಡಾಕ್ಟರ್ ಡಿ ಎಸ್ ಕರ್ಕೆ ಅವರು ಮತ್ತು ಡಾಕ್ಟರ್ ಆರ್ ಸಿ ರೇಮಠ. ಅದ್ಭುತವಾದಂತಹ
ಓಕೆ ಗುರುಗಳೇ, ಮತ್ತಷ್ಟು ನಾವು ಮಾತಾಡೋಣ. ನಾನು ಆಗ್ಲೇ ಹೇಳಿದೆ ಎಂತ ಚಿನ್ನದಂತ ಪದಗಳನ್ನ ತಾವು ಪೋಣಿಸಿದಿರಿ ಅಂತೇಳಿ. ಈಗ ನಮ್ಮ ಚಿನ್ನ ಬೆಳ್ಳಿಯ ದರವನ್ನ ನೋಡುವಂತಹ ಸಮಯ ಬನ್ನಿ ನೋಡೋಣ, ಇವತ್ತಿನ ರೇಟ್ ಹೇಗಿದೆ ಅಂತೇಳಿ. ಇವತ್ತಿನ ಬಂಗಾರ ಮತ್ತು ಬೆಳ್ಳಿಯ ದರ ಈ ರೀತಿಯಾಗಿದೆ. 10 ಗ್ರಾಂ ಅಪರಂಜಿ ಚಿನ್ನಕ್ಕೆ 30,873 ರೂಪಾಯಿಗಳು, ಹಾಗೆ ಬೆಳ್ಳಿ 1 ಕೆಜಿಗೆ 37,300 ರೂಪಾಯಿಗಳು. ಇನ್ನು ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸುತ್ತಿದ್ರೆ ಈ ವಿಳಾಸಕ್ಕೆ ನೀವು ಪತ್ರವನ್ನ ಬರೀಬಹುದು. ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇನ್ನು ನಮ್ಮ ಇಮೇಲ್ ಅಡ್ರೆಸ್ ಕೂಡ ಇದೆ, ನೋಟ್ ಮಾಡ್ಕೊಳ್ಳಿ, shubhodaya.karnataka@gmail.com. ಹಾಗೆ ನೀವು ನಮ್ಮನ್ನ ಡಿಜಿಟಲ್ ಮೀಡಿಯಾದಲ್ಲೂ ಕೂಡ ಫಾಲೋ ಮಾಡಬಹುದು. ನಮ್ಮ ಫೇಸ್ಬುಕ್ ಐಡಿ ನೋಟ್ ಮಾಡ್ಕೊಳ್ಳಿ, DD Chandana BNG. ಸೊ ಇದರಲ್ಲಿ ನೀವು ಫೇಸ್ಬುಕ್ ನಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು, ಹಾಗೆ ನಮ್ಮ ಅಪ್ಡೇಟ್ಸ್ ಅನ್ನ ಕೂಡ ನೋಡಬಹುದು. ಇನ್ನು ಟ್ವಿಟರ್ ಅಕೌಂಟ್ ಕೂಡ ಇದೆ, DD Chandana BNG. ಈ ಟ್ವಿಟರ್ ಅಕೌಂಟ್ ನ ನೀವು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ಯೂಟ್ಯೂಬ್ ನಲ್ಲೂ ಕೂಡ ವೀಕ್ಷಣೆ ಮಾಡಬಹುದು. ಯೂಟ್ಯೂಬ್ಗೆ ಹೋಗಿ DD Chandana_official ಅಂತ ಹೇಳಿ ಟೈಪ್ ಮಾಡಿದ್ರೆ ನಿಮಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಲಭ್ಯವಾಗುತ್ತವೆ. ಹಾಗೆ ನಾವು ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಇದ್ದೀವಿ, ನಮ್ಮನ್ನ ಫಾಲೋ ಮಾಡಿ, DD_Chandana. ಸೊ ಈ ಅಕೌಂಟ್ ನ ನೀವು ಫಾಲೋ ಮಾಡೋದ್ರಿಂದ ನಮ್ಮ ಎಲ್ಲ ಅಪ್ಡೇಟ್ಸ್ ಅನ್ನ ಕೂಡ ನೀವು ಪಡ್ಕೋಬಹುದು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಜಾಹೀರಾತನ್ನ ಕೊಡಬೇಕು ಅಂತ ಹೇಳಿ ಬಯಸಿದ್ರೆ ನಮ್ಮ ನಂಬರ್ಸ್ ನೋಟ್ ಮಾಡ್ಕೊಳ್ಳಿ, 0802233333. ಹಾಗೆ ನಮ್ಮ ಇಮೇಲ್ ವಿಳಾಸ DDSZmarketing@gmail.com. ಎಸ್ ಗುರುಗಳೇ, ಅದ್ಭುತವಾದಂತಹ ಕವನಗಳನ್ನ ರಚಿಸಿದಿರಿ, ಸಾಕಷ್ಟು ಕಾದಂಬರಿಗಳನ್ನ ಬರೆದಿದ್ದೀರಿ, ಕಥೆಗಳನ್ನ ಬರೆದಿದ್ದೀರಿ. ಇದುವರೆಗೂ ಕೂಡ 108 ಪುಸ್ತಕಗಳು ನಿಮ್ಮಿಂದ ಬಂದಿವೆ, ಅದರಲ್ಲಿ ಕೆಲವು ಸಿನಿಮಾಗಳು ಕೂಡ ಆಗಿವೆ, ಹಲವಾರು ಧ್ವನಿ ಸುರುಳಿಗಳನ್ನ ಬಿಡುಗಡೆಗೊಳಿಸಿದಿರಿ. ಓವರ್ಆಲ್ ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ. 108 ಪುಸ್ತಕಗಳ ಒಂದು ರಚನೆ, ಈಗಲೂ ಕೂಡ 78ರ ವಯಸ್ಸಿನಲ್ಲೂ ಈಗಲೂ ಬರೀತೀರಿ, ಈಗಲೂ ಹಲವಾರು ವಿನೋದದ ಕಥೆಗಳು, ನಾಟಕಗಳು, ಸ್ವಾರಸ್ಯಮಯ ಘಟನೆಗಳನ್ನೆಲ್ಲವನ್ನು ಕೂಡ ಬರಿತಾ ಇರ್ತೀರಿ. ಮುಂದೆ ಹೇಗೆ, ಏನು ಮಾಡಬೇಕು ಅಂತೀರಿ, ಮತ್ತಷ್ಟು ಪುಸ್ತಕಗಳನ್ನ ಹೊರತರಬೇಕು ಅಂತ ಇದ್ದೀರಾ, ಅಥವಾ ಏನನ್ನ ನಾನು ಬರಿಬೇಕು ಅನ್ನುವಂತ ಒಂದು ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದೀರಿ ಗುರುಗಳೇ? ಈ ಸಾಹಿತ್ಯ ಅಂದ್ರೆ ನಾನು ಬರೀಬೇಕಂತ ಬರೆಯೋದಿಲ್ಲ, ಅದು ತಾನೇ ಬರ್ಸ್ಕೊಳ್ಳುತ್ತೆ. ನಿಜ ನಿಜ, ಅದೊಂದು ಚಿಲುಮೆ ಇದ್ದಂಗೆ. ಹೌದು, ಆದ್ರೆ ಬರಲಿಕ್ಕೆ ನಡೆಯುತ್ತಾನೆ ಇಲ್ಲ ಅದು. ಅದ ಹೀಗಾಗಿ ಅದು ಓತಪೂರ್ವತವಾಗಿ ತಾನೇ ಬಂದ್ಬಿಡ್ತದೆ. 108 ಪುಸ್ತಕ ಬರೆದ್ರು ಕೂಡ ನಿಮ್ಗೆ ಹೇಳ್ತಾ ಇದ್ದೇನೆ, ಇವತ್ತಿಗೂ ನಾ ಬರ್ದೇನಂತ ಅನ್ಸೋದನೇ ಇಲ್ಲ. ಯಾಕಂದ್ರೆ ಬರೆದವ ನಾನಲ್ಲ, ಬರೆದವ ಯಾರು, ಆತ. ಆ ಒಂದು ಫೋರ್ಸ್ ಏನದಲ್ಲ, ಡೈನಾಮಿಕ್ ಫೋರ್ಸ್ ಏನದಲ್ಲ, ಆ ಡೈನಾಮಿಕ್ ಟ್ರುತ್ ಏನದ ಅದು ಬರ್ಸದ. ನಾನೇ ಬರಿತೇನೆ ಅಂತ ಬರೆದ್ರೆ ಅದು ಫೇಲ್ ಆಗ್ತದೆ. ನಾ ಬರಿಬೇಕು ಅಂತ ಬರೆದ್ರೆ ಫೇಲ್ ಆಗತ್ತೆ, ತಾನೇ ಆಗಿ ಬರ್ತದಲ್ಲ. ಇದೊಂದು ಬಹುಶಃ ಎಲ್ಲ ಕವಿಗಳೇ ಒಂದು ಸಾಹಿತಿಗಳ ಒಂದು ಅನುಭವ ಅಂತ ನನಗೆ ಅನಿಸ್ತಾ ಇದೆ. ಅದು ಬರಿಲಿಕ್ಕೆ ನಡೀತಾನೆ ಇಲ್ಲ, ಬರ್ಸೇ ಬಿಡ್ತದೆ. ಅದು ಹೇಗೆ ಬರೆಸ್ತದ ಅಂತಂದ್ರೆ, ಎಷ್ಟೋ ನಾ ಕವನಗಳನ್ನ ನೀವು ಆಶ್ಚರ್ಯ ಪಡಬಹುದು, ಕನಸಿನೊಳಗೆ ಬರ್ದೇನೆ ನಾನು. ಕನಸಿನೊಳಗೆ ಕವನ ಬಂದ್ಬಿಡ್ತದೆ, ಕವನದೊಳಗೆ ರಾತ್ರಿ 12 ಆಗ್ಲಿ 1 ಆಗ್ಲಿ 7 ಆಗ್ಲಿ ಕನಸಿನಾಗ ಕವನ ಬಂದ್ಬಿಡ್ತದೆ. ತಕ್ಷಣ ಹೇಳ್ತೇನೆ, ಆ ತಕ್ಷಣ ಎದ್ದು ಲೈಟ್ ಹಚ್ಚಿ ಆ ಕನಸಿನಾಗ ಏನಾದ ನುಡಿ ಬಂದಿರ್ತದಲ್ಲ ಆಗ್ಲೇ ಬರೆದು ಬಿಡ್ತಾನೆ. ಬೆಳಗ್ಗೆ ಎದ್ದು ಬರೆದ್ರೆ ಬರೋದಿಲ್ಲ, ಮರ್ತೋಗ್ಬಿಟ್ಟಿರುತ್ತೆ, ಮರ್ತೋಗ್ಬಿಟ್ಟಿರ್ತದೆ. ಹಾಗೆ ಬಂದಂತ ಕವನಗಳನ್ನ ಹಾಗೆ ಎದ್ದು ಲೈಟ್ ಹಚ್ಚಿ ಅಲ್ಲಿ ಬರೆದು ಪೂರ್ಣ ಮಾಡಿ ಆಮೇಲೆ. ನಿಮ್ ಜೊತೆ ಮಾತನಾಡಿದ್ದೆ ನಿಜವಾಗ್ಲೂ ಬಹಳ ಅದ್ಭುತ, ಹಾಗೆ ಯುವಕರಿಗೆ ಸಾಕಷ್ಟು ಸ್ಫೂರ್ತಿ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಜೀವನದ ಒಂದಷ್ಟು ರಸಮಯ ಘಟನೆಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರಿ, ಹಾಗೆ ಗುರುಗಳನ್ನ ಯಾವ ರೀತಿ ಸ್ಮರಿಸ್ಬೇಕು ಅಂತ ಹೇಳಿ ನಮ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ ಹಂತದಲ್ಲಿ ಯುವ ಸಾಹಿತಿಗಳು ಏನಿದ್ದಾರೆ, ಆಕಾಂಕ್ಷೆಯನ್ನು ಯಾರು ಇಟ್ಕೊಂಡಿದ್ದಾರೆ, ಸಾಹಿತ್ಯದ ಕಡೆ ಒಲವನ್ನ ಬೆಳೆಸ್ಕೊಳ್ತಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಿ? ಯುವ ಸಾಹಿತಿಗಳು ಅವರು ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ, ನಮ್ಮ ಸಾಹಿತ್ಯ ಲೋಕಕ್ಕೆ ಫ್ಯೂಚರ್ ಅವರೇ. ಇವತ್ತ ನನಗನ್ನಿಸುತ್ತೆ ಕವನಗಳನ್ನ ಬರಿಲಾರಂತ ವ್ಯಕ್ತಿನೇ ಯಾರೂ ಇಲ್ಲ ಅಂತ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು 4 ಲೈನ್ ಬಂದಿರುತ್ತೆ ಎಲ್ಲರಿಂದ. ಯಾಕಂದ್ರೆ ಇವತ್ತ ಆ ರೀತಿಯಾಗಿ ಒಲವಿನಿಂದ
ನಾವು ತೆರೆದುಕೊಳ್ತಾ ಇದ್ದೇವೆ. ಆಮೇಲೆ ಇವತ್ತ ನಮ್ಮ ಬದುಕಿನ ಧ್ವನಿ, ಬದುಕಿನ ಒಳ ಪದರಗಳು ಬಿಚ್ಚಿ ಬಿಡಿಸಿ ಬೇರಾಗ್ತಾ ಇದೆ. ಕೇವಲ ಆಂತರಿಕವಾಗಿ ಅಲ್ಲ, ಇವತ್ತ ನಮಗೆ ಜೀವನ ಎಷ್ಟೋ ಸಲ ಎದುರಿಸ್ತದೆ. ವಿ ಹ್ಯಾವ್ ಟು ಫೇಸ್ ಒಂದು ಭೂತವಾಗಿ, ಪ್ರೇತವಾಗಿ, ಕಷ್ಟವಾಗಿ, ನೌಕರಿ ಇಲ್ಲಾರ್ದ, ಹಣ ಇಲ್ಲಾರ್ದ, ಅಥವಾ ಅನೇಕ ಒತ್ತಡಗಳ ಮೂಲಕವಾಗಿ, ಅನೇಕ ದ್ವಂದ್ವಗಳ ಮೂಲಕವಾಗಿ, ಸೋಲುಗಳ ಎದುರಿಗೆ ಇವತ್ತು ಯುವಕ ಇವತ್ತು ಬದುಕಬೇಕಾಗಿದೆ. ಹಿಂದಿನ ಯುವಕರಿಗಿಂತ ಇವತ್ತಿನ ಯುವಕರಿಗೆ ಬಹಳ ದೊಡ್ಡ ಚಾಲೆಂಜಸ್ ತುಂಬಾ ಇದೆ. ಚಾಲೆಂಜ್ ಅಂಡ್ ಚೇಂಜ್ ಇವತ್ತು ಇವತ್ತಿನ ಗುರಿ ಅದು. ಇವತ್ತು ನಾವು ಆರಾಮ ಇದೇವಂದ್ರೆ ನಡೆಯಲಿಲ್ಲ. ಜೀವನದ ಪ್ರತಿ ಕ್ಷಣದಲ್ಲಿ ಏನಾಕತಿ ಏನಾಕತಿ ಗೊತ್ತೇ ಆಗೋದಿಲ್ಲ. ಕ್ವಶನಿಂಗ್ ಬದುಕು ನಮಗೆ ಪ್ರತಿ ಕ್ಷೇತ್ರದಲ್ಲೂ ಕಾಂಪಿಟೇಷನ್ ಸ್ಪರ್ಧೆ. ನೀವು ಇಂಜಿನಿಯರಿಂಗ್ ಹೋಗ್ರಿ ಸ್ಪರ್ಧೆ, ಡಾಕ್ಟರ್ ಕ್ಷೇತ್ರಗೆ ಸ್ಪರ್ಧೆ, ಯಾವ ವಿಜ್ಞಾನಿಗ ಇದಕ್ಕೆ ಹೋದ್ರೆ ಸ್ಪರ್ಧೆ, ಕವಿಗಳ ಕ್ಷೇತ್ರ ಹೋದ್ರೆ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ, ಆ ಸ್ಪರ್ಧೆಯಲ್ಲಿ ಕೆಲವರು ದುಡಿಮೆ ಇರ್ತದೆ, ಇನ್ನು ಕೆಲವರಿಗೆ ಉಳಿಮೆ ಉಳಿಮೆ ಇರ್ತದೆ. ಎಂತ ಇದು ಅಂತಂದ್ರೆ, ಕೆಲವರು ಏನಾರ ಮಾಡಿ ದುಡ್ಡು ಗಳಿಸೋದು. ಇದನ್ನ ಬಿಚ್ಚಿ ನಾನು ಹೇಳಬಾರ್ದು. ಯಾವುದೇ ಕ್ಷೇತ್ರ ಯಾರು ಏನೋ ಅದನ್ನ ತಾವೇ ತಿಳ್ಕೋಬಹುದು. ಏನಂದ್ರೆ ಅವರು ಯಾವುದೇ ಇದ್ರೊಳಗೆ ಆಗಲಿ ಸ್ವಲ್ಪ ಕೆಲಸ ಮಾಡಿ ಹೆಚ್ಚು ಪಡೆಯುದು, ಹೆಚ್ಚು ಪಡಿಬೇಕು. ಏನೋ ಕೆಲಸ ಮಾಡ್ದಂಗೆ ತೋರಿಸಿ ಅತಿಯಾಗಿ ಪಡೆಯುದು. ಅತಿಯಾದ ಪಡೆಯುವಂತ ದುರಾಸೆ ಏನದ ಇವತ್ತು, ದುರಾಸೆಯ ದ್ವಂದ್ವ ಬರ್ತಾ ಇದೆ. ಅದಕ್ಕೆ ಮಾರಯ್ಯ ಆತ ಕಲ್ಯಾಣದೊಳಗೆ ಬಿದ್ದಂತ ಅಕ್ಕಿ ಕಾಳು ಆರಿಸ್ಕೊಂಡು ಹೋಗ್ತಾ ಇದ್ದ. ಬಿದ್ದಂತ ಅಕ್ಕಿ ಕಾಳು ಆರಿಸ್ಕೊಂಡು ಹೋಗಿ ಅದನ್ನೇ ಸ್ವಚ್ಛ ಮಾಡಿ ಅಡಿಗೆ ಮಾಡಿ ಅದ ಜಂಗಮ ಪ್ರಸಾದ ಮಾಡಿ ಲಿಂಗಕ್ಕೆ ಎಡೆ ಮಾಡ್ತಾ ಇದ್ದ. ಅದಕ್ಕೆ ಮಾರಯ್ಯ ಬಸವಣ್ಣರು ಕೆಟ್ಟ ಅನ್ಸ್ತು ಪಾಪ. ಅದಕ್ಕೆ ಮಾರಯ್ಯನವರು ಬಿದ್ದಂತ ಅಕ್ಕಿ ಕಾಳು ಆರಲ್ಲ ಅಂತೇಳಿ ಒಂದು ದೊಡ್ಡ ಮೂಟಿ ಅಕ್ಕಿ ಕಾಳು ರಸ್ತೆ ಚೆಲ್ಲಿಸ್ಬಿಡ್ತಾರೆ ಬಸವಣ್ಣವರು. ಅವಾಗ ಅದಕ್ಕೆ ಮಾರಯ್ಯ ನೋಡ್ತಾನೆ, ಓ ಭಗವಂತ ಎಷ್ಟು ಖುಷಿ ಮಾಡಿದ್ದ ನನಗೆ, ಎಷ್ಟು ಅಕ್ಕಿ ಕೊಟ್ಟ, ಒಂದು ದೊಡ್ಡ ಮೂಟೆ ಗಂಟೆ ಆರಿಸ್ಕೊಂಡ್ಬಿಟ್ಟ. ಭಗವಂತನಿಗೆ ಧನ್ಯವಾದ ಹೇಳಿದ, ಭಗವಂತ ಇಷ್ಟು ಅಕ್ಕಿ ಕೊಟ್ಟ, ಈ ಸ್ಥಿತಿ ಕೊಟ್ಟ. ಆ ಅಕ್ಕಿಯನ್ನು ಕಟ್ಕೊಂಡು ಅದಕ್ಕೆ ಮಾರಯ್ಯ ಮನೆಗೆ ಬರ್ತಾ ಇದ್ದಾನೆ. ಬಾಕಲ್ನಲ್ಲಿ ನಿಂತಿದ್ದಾಳೆ ಮಾರಮ್ಮ, ಲಕ್ಕಮ್ಮ. ಅದಕ್ಕೆ ಮಾರಯ್ಯ ಮಾಡಲಿ ಲಕ್ಕಮ್ಮ ಮೊದಲೇ ಕ್ವಶನ್ ಕೇಳ್ತಾಳಕ್ಕೆ, ಈ ಸಕ್ಕಿ ಆಸೆ ನಿಮಗೆ ಏಕೆ ಮಾರಯ್ಯ, ನಮಗೆ ಇವತ್ತು ಎಷ್ಟು ಬೇಕು ಅಷ್ಟೇ ಕಲಿಸ್ಬೇಕು, ಕೂಡ್ಸುದು ಎಲ್ಲರ ಇಡುದು, ಎಲ್ಲರ ಕಳ್ಳ ದುಡ್ಡು ಇಡುದು, ಕಳ್ಳ ಬಂಗಾರ ಇಡುದು, ವಂಚಿಸಿ ಹಣ ಮುಚ್ಚಿ ಇಡುದು. ನೋ ನಿಜ ನಿಜ ಗುರುಗಳೇ, ಸಿದ್ಧಾಂತ ಏನದ ಅಂದ್ರೆ ಅವತ್ತಿನ ದುಡಿಮೆ ಅವತ್ತೇ ಗಳಿಸ್ಬೇಕು. ಅದನ್ನು ಈ ಸಕ್ಕಿ ಆಸೆ ನಿಮಗೆ ಏಕೆ ಮಾರಯ್ಯ ಅಂತ ಕೇಳ್ತಾ. ಗುರುಗಳೇ ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ನಮಗೆ ಸಮಯದ ಅಭಾವ ಇರೋದ್ರಿಂದ ನಿಮ್ ಜೊತೆ ಮಾತಾಡ್ತಾ ಹೋದ್ರೆ ಸಮಯನೇ ಗೊತ್ತಾಗೋದಿಲ್ಲ. ಸೊ ಇವತ್ತು ಕೂಡ ಇನ್ನೂ ಹೆಚ್ಚು ಮಾತಾಡೋಣ ಅನ್ನುವಂತ ಒಂದು ಆಸೆ ನಮ್ದು, ಆದ್ರೆ ಸಮಯದ ಅಭಾವ ಇದೆ. ನೀವು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ. ಸಾಕಷ್ಟು ವಿಚಾರಗಳು, ಸ್ವಾರಸ್ಯಭರಿತವಾದಂತ ವಿಚಾರಗಳು, ನಿಮ್ಮ ಜೀವನದ ಕೆಲವು ಘಟನೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ತುಂಬಾ ಥ್ಯಾಂಕ್ಸ್ ಗುರುಗಳೇ, ತುಂಬಾ ತುಂಬಾ ಧನ್ಯವಾದಗಳು ತಾವು ಕಾರ್ಯಕ್ರಮಕ್ಕೆ ಆಗಮಿಸಿ. ತುಂಬಾ ಧನ್ಯವಾದಗಳು. ಖುಷಿ ಆಯ್ತು ಇವತ್ತಿನ ಈ ಶುಭೋದಯ ಕಾರ್ಯಕ್ರಮದಲ್ಲಿ, ನಿಜವಾಗಿ ಖುಷಿ ಪಟ್ಟೆ. ತುಂಬಾ ಸಂತೋಷ ಗುರುಗಳೇ, ತುಂಬಾ ಸಂತೋಷ. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಸರಿಸಿ ಕಂಗಳ ತೆರೆಸಿದೆ ಶುಭೋದ